ಪಕ್ಕದ ತಂದೆ ದೇವರೇ ನಿಮ್ಮ ಅತಿ ಪರಿಶುದ್ಧವಾದ ನಾಮಕ್ಕೆ ನಾವೆಲ್ಲರೂ ಸಹ ನಿಮಗೆ ಕೃತಜ್ಞತೆ ತಂದೆಯ ತಂದೆ ಪಾಪಿಗಳಾದ ನಮ್ಮೆಲ್ಲರನ್ನು ಕೂಡ ಈ ಚಿಕ್ಕ ಹಿಂಡಾಗಿ ಕರೆದು ಈ ಸಂಜೆ ವೇಳೆಯಲ್ಲಿ ಸ್ವಲ್ಪ ಸಮಯ ನಿನ್ನ ಪರಿಶುದ್ಧ ವಾಕ್ಯಗಳ ಮುಂದೆ ನಾವು ಕುಳಿತು ಅಪ್ಪ ಸಹೋದರರು ಬೋಧಿಸುವಂತಹ ವಾಕ್ಯಗಳನ್ನ ಕೇಳಿಸಿಕೊಳ್ಳುವಂತ ಒಂದು ಸೌಭಾಗ್ಯವನ್ನು ದೇವರೇ ನಮ್ಮೆಲ್ಲರಿಗೂ ದಯಪಾಲಿಸಿ ಕೊಟ್ಟಿದ್ದೀರಿ ಅದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ ಅಪ್ಪ ಮಾತನಾಡುವಂತಹ ಸಹೋದರನ್ನು ಕೂಡ ಅವ್ರ ಕುಟುಂಬವನ್ನು ಕೂಡ ಆಶೀರ್ವಾದ ಮಾಡ್ರಿ ಅವರಿಗೆ ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ನಡೆಸ್ರಿ ಕೇಳುವಂತ ನಮ್ಮನ್ನು ಕೂಡ ವಿಶೇಷವಾಗಿ ನಡೆಸಿ ನಿಮ್ಮ ನಿಮ್ಮೊಬ್ಬ ನಿಮ್ಮ ಮಗನಾಗಿರುವಂತಹ ಯೇಸುಕ್ರಿಸ್ತನ ಕ್ರಿಸ್ತನ ಜಾಡಿನಲ್ಲಿ ಲೋಕದ ಅನೇಕ ವಿಷಯಗಳಲ್ಲಿ ನಾವು ನಡೆಯುವಾಗ ನಿಮ್ಮ ಬಲದಿಂದ ನಿಮ್ಮ ಜ್ಞಾನ ಶಕ್ತಿಯಿಂದ ನಾವು ನಡೆಯುವಂತ ನಮಗೆ ಬಲಪಡಿಸಿ ನಡೆಸ್ರಿ ಈ ಕೂಟದ ಆರಂಭದ ಹಿಡಿದು ಅಂತ್ಯದವರೆಗೂ ದೇವರೇ ಅಪ್ಪ ಎಲ್ಲಾ ಸಮಯವನ್ನು ಕೂಡ ಅಪ್ಪ ನಿಮಗೆ ಸಮರ್ಪಣೆ ಮಾಡ್ತಿದ್ದೇವೆ ದೇವರೇ ಎಲ್ಲವನ್ನು ಕೂಡ ನೀವೇ ನಡೆಸುವಂತ ದೇವರಾಗಿದ್ರಿ ಅದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ಬಂದಿರುವಂತ ಬಾರದಿರುವಂತ ಎಲ್ಲರನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ ಎಲ್ಲರನ್ನು ಕಾಣಿಸ್ತೀರಿ ಎಲ್ಲರನ್ನು ಪ್ರೀತಿಸುವಂತ ದೇವರು ನೀವೊಬ್ಬರೇ ಆಗಿದ್ರಿ ಅದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು ನಮ್ಮೆಲ್ಲರ ರಕ್ಷಕನು ನಮ್ಮೆಲ್ಲರ ಒಡೆಯನು ನಮ್ಮೆಲ್ಲರ ವಿಮೋಚಕನು ಆಗಿರುವ ನಜರೈತನ ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ ಆಮೇನ್ ಥ್ಯಾಂಕ್ ಯು ಯು ಪ್ರೀತಿಯ ಸವದರ ಇದೆ ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಎಸ್ ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ ಒಂದು ಸಮಯದಲ್ಲಿ ದೇವರ ಮಹಾಕೃಪೆಯಿಂದ ನಾವು ನೋಡ್ತಿರುವಂತ ಪಾಠ ಇನ್ನ ರಾಜ್ಯ ಬರಲಿರುವಂತ ಒಂದು ಆ ಸಂಪುಟದ ಒಂದು ಮುಂದುವರೆದ ಭಾಗವನ್ನು ನೋಡ್ತಾ ಇದ್ದೀವಿ ಇವತ್ತು ನಾವು ಎಷ್ಟನೇ ಒಂದು ಪಾಠ ನೋಡ್ಬೇಕಾಗಿದೆ ಪಾಠ ನೋಡ್ಬೇಕಾಗಿದೆ ಗೊತ್ತಿದ್ಯಾ

ಹಾ ಪುಟದ ಸಂಖ್ಯೆ thirty ಇದೆ ಹ್ಮ್. ಹಾಗೆ ಕ್ರಿಸ್ತನಲ್ಲಿ ಪ್ರೀತಿಯ ಸಗರ ಸಗರೇ ನಾವು ಇದಕ್ಕಿಂತ ಮುಂಚೆ ಒಂದು ವಿಷಯಗಳನ್ನ ಕೂಡ ನೋಡ್ಕೊಂಡ್ ಬಂದ್ವಿ ಅಲ್ವಾ ಮುಖ್ಯವಾಗಿ ನಾವು ನೋಡುವಂತಹ ಒಂದು ಅಂತ್ಯದ ಸಮಯದ ವಿಷಯವನ್ನ ಏನ್ ಮಾಡಿದ್ರು ಸ್ಪಷ್ಟವಾಗಿ ನಮ್ಗೆ ಅದನ್ನ ತಿಳಿಸೋರು ಎಲ್ಲಿಂದ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಅಹ್ ಸೆವೆಂಟೀನ್ ನೈನ್ಟಿ ನೈನ್ ಇಂದ ಈಚೆಗೆ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ಲಿ ನಮ್ಮ ನಮ್ಗೆ ಏನಾಯ್ತು ಅಂದ್ರೆ ಒಂದು ಸಾವಿರದ ಇನ್ನೂರ ಅರವತ್ತು ದಿನಗಳ ಒಂದು ಸಮಯ ಕ್ಲಿಯರ್ ಪಿಕ್ಚರ್ ಆಗಿ ನಮ್ಗೆ ಸಿಕ್ತು ಅಲ್ವಾ ಅದೇ ಪ್ರಕಾರವಾಗಿ ಇವತ್ತು ಕೂಡ ಏನ್ ಮಾಡೋಣ ಒಂದು ಕಂಟಿನ್ಯೂ ಪಾರ್ಟ್ ನಾವು ನೋಡಕ್ ಹೋಗ್ತಾ ಇದೀವಿ ಕಂಟಿನ್ಯೂ ಪಾರ್ಟ್ ನಾವು ನೋಡೋಣ ಕಂಟಿನ್ಯೂ ಮಾಡಿ ಓದಿ ಪರವಾಗಿಲ್ಲ ಮೊದಲು ಓದಿ ನಂತರ ನಂತರ ಬೇರೆಯವರು ಬಂದ ಈಗ ನಮಗೆ ಕ್ರಿಸ್ತ ಶಿಖಾ ಐನೂರ ಮೂವತ್ತೊಂಬತ್ತರಲ್ಲಿ ಸಾವಿರದ ಇನ್ನೂರ ಅರವತ್ತರ ವರ್ಷ ಕಾಲಾವಧಿಯು ಎಂದು ತಿಳಿದಿರುವುದರಿಂದ ಅದರ ಹಿಂದೆ ಯಾವುದೆಲ್ಲ ಮಾನ್ಯತೆ ಪಡೆದಿರಲಿಲ್ಲ ಎಂಬುದು ಕಂಡುಕೊಳ್ಳಲು ಸಮರ್ಥರಾಗುತ್ತೇವೆ ಪೋಪನ ಅನುಯಾಯಿಗಳು ತಮ್ಮ ಅಧಿಕಾರದ ಪ್ರಾರಂಭವು ಕಾನ್ಸ್ಟೆಂಟೈನ್ ಪರಿವರ್ತನೆಯ ನಂತರವೂ ಕ್ರಿಸ್ತ ಶಿಖಾ ಮುನ್ನೂರ ಇಪ್ಪತ್ತೆಂಟರಲ್ಲಿ ನಡೆದ ರೋಮನ್ ಸಾಮ್ರಾಜ್ಯದ ಹೆಸರು ಮಾತ್ರದ ಕ್ರೈಸ್ತತ್ವಗೊಳಿಸುವಿಕೆ ದಿನದಿಂದಲೋ ಅಥವಾ ಕ್ರಿಸ್ತಶಕ ಎಂಟುನೂರರಲ್ಲಿ ಚಾರ್ಲ್ಸ್ ಮ್ಯಾಗ್ನಿ ಎಂಬಾತನು ಪೋಪನ ರಾಜ್ಯಗಳನ್ನು ದೃಢೀಕರಿಸಿದ ದಿನದಿಂದಲೋ ಎಂದು ಗೊತ್ತುಪಡಿಸಲು ಬಲ್ಲವರಾಗಿ ಒಲವುಳ್ಳವರಾಗಿದ್ದಾರೆ ಆದಾಗ್ಯೂ ಕಾನ್ಸ್ಟೆಂಟೈನನು ಸಭೆಯನ್ನು ಸ್ವಾಧೀನಪಡಿಸಿಕೊಳ್ಳಲು ಪೌರಶಕ್ತಿ ಅಥವಾ ಹಕ್ಕು ಎಂಬುದಾಗಿ ಮಾನ್ಯ ಮಾಡಲಿಲ್ಲ ಎಂಬುದು ಸತ್ಯ ಇದಕ್ಕೆ ವ್ಯತಿರಿಕ್ತವಾಗಿ ಆತನು ಕ್ರೈಸ್ತ ಧರ್ಮದ ಪರವಾಗಿದ್ದರು ನಿಜವಾಗಿ ಹೇಳುವುದಾದರೆ ಕ್ರೈಸ್ತ ಸಭೆಯೇ ಆ ಚಕ್ರವರ್ತಿಯನ್ನು ಕನಿಷ್ಠ ಅದರ ಸಹ ಮುಖ್ಯಸ್ಥನನ್ನಾಗಿ ಮಾಡಿತ್ತು ಹೀಗಾಗಿ ಸಭೆಯು ಪೌರರ ವಿಷಯಗಳಲ್ಲಿ ಮಧ್ಯಪ್ರವೇಶ ಮಾಡಲು ಅನುಮತಿ ಇಲ್ಲದಿದ್ದರೂ ಚಕ್ರವರ್ತಿಯು ಸಭಾಕೂಟಗಳನ್ನು ಕರೆದು ಸಭೆಯು ನಾಗರಿಕ ವ್ಯವಹಾರಗಳಲ್ಲಿ ಸಭೆಯ ವ್ಯವಹಾರಗಳಲ್ಲಿ ಮಧ್ಯ ಪ್ರವೇಶ ಮಾಡುವವನಾದನು ಸಾವಿರದ ಇನ್ನೂರ ಅರವತ್ತು ವರ್ಷಗಳ ಪ್ರವಾದನೆಯ ಅಳತೆಗೋಲಿನಲ್ಲಿ ಕ್ರಿಸ್ತಶಕ ಐನೂರ ಮೂವತ್ತೊಂಬತ್ತು ಎಂದು ತೋರಿಸಿದ ದಿನಾಂಕವು ಕ್ರಿಸ್ತಶಕ ಮುನ್ನೂರ ಇಪ್ಪತ್ತೆಂಟು ಇದು ಚಾರ್ಲ್ಸ್ ಮ್ಯಾಗ್ನೆ ಎಂಬಾತನು ಅದರ ಪೂರ್ಣ ಮತ್ತು ಸಮಗ್ರ ಅಧಿಕಾರದ ನಾಗರಿಕ ಮತ್ತು ಧಾರ್ಮಿಕ ಅಧಿಕಾರಿಗಳ ಮುಖ್ಯಸ್ಥನೆಂಬ ಮಾನ್ಯತೆಯನ್ನು ಕ್ರಿಸ್ತಶಕ ಎಂಟುನೂರರಲ್ಲಿ ಪಡೆಯುವವರೆಗೂ ಇತ್ತು ಸಭೆಯ ಮತ್ತು ಚಕ್ರಾಧಿಪತ್ಯದ ಒಟ್ಟುಗೂಡುವಿಕೆಯು ಬಹುಮಟ್ಟಿಗೆ ನಡು ಹಾದಿಯಾಗಿತ್ತು ಎಂಬ

ನಾವು ನೋಡಿದಂತ ಒಂದು ವಿಷಯವನ್ನು ಅಂದ್ರೆ ಸಾವಿರದ ಏನೂರ ತೊಂಬತ್ತ ಒಂಬತ್ತು ಅನ್ನೋಂತ ಒಂದು ಪ್ರವಾದನ ವಿಷಯವನ್ನ ತಗೊಂಡಾಗ ಅಹ್ ಅದನ್ನ ನಾವು ಎಲ್ಲಿ ಕರೆಕ್ಟ್ ಆಗಿ ನಾವು ತಗೊಳ್ತೀವಿ ಅಂದ್ರೆ ಕ್ಯಾಲ್ಕುಲೇಷನ್ ನ ಐನೂರ ಮೂವತ್ತೊಂಬತ್ತರಿಂದ ತಗೊಳ್ತೀವಿ ಸಿ ಐನೂರ ಮೂವತ್ತೊಂಬತ್ತು ಅನ್ನೋದು ಏನಂತ ನಿಮ್ ಗೊತ್ತೇ ಇದೆ ಅಲ್ವಾ ಐನೂರ ಮೂವತ್ತೊಂಬತ್ತರಲ್ಲಿ ಏನ್ ವಿಷಯ ನಡೀತು ಅಂತ ಗೊತ್ತಿದೆ ಐನೂರ ಮೂವತ್ತೊಂಬತ್ತರಲ್ಲಿ ಏನ್ ನಡೆಯಿತು ನಿಮ್ಮ ಒಂದು ಆಂಟಿಗ್ರೇಸ್ ಸಬ್ಜೆಕ್ಟ್ ನಾವು ಕೇಳಿರ್ತೀವಿ

ಸೊ ಪ್ರೀತಿಯ ಪ್ರೀತಿ ಇದೆಲ್ಲ ನಿಮಗೆ ಗೊತ್ತಿರುವಂತ ಮಾಹಿತಿ ಆಕ್ಚುಲಿ ನೋಡ್ಬೇಕಾದ್ರೆ ಈ ಒಂದು ಚರಿತ್ರೆ ತಗೊಳ್ಬೇಕಾದ್ರೆ ಎರಡು ಮುಖ್ಯವಾದ ಘಟನೆಗಳು ಚರಿತ್ರೆಯಲ್ಲಿ ನಡೆಯುತ್ತೆ ಒಂದು ಕಾನ್ಸ್ಟೆಂಟಿನ ಒಂದು ಪರಿವರ್ತನೆ ಸೊ ಕಾನ್ಸ್ಟೆಂಟಿನ ಪರಿವರ್ತನೆ ಬಗ್ಗೆ ನಿಮ್ಗೆಲ್ರು ಇದೆ ಕಾನ್ಸ್ಟೆಂಟಿನ್ ಏನ್ ಮಾಡ್ತಾನೆ ಆ ಇಡೀ ರೋಮ್ ಸಾಮ್ರಾಜ್ಯವನ್ನ ಕ್ರೈಸ್ತ ಧರ್ಮಕ್ಕೆ ಬದಲಾವಣೆ ಮಾಡುವಂತ ಒಂದು ಕೆಲಸ ಮಾಡ್ತಾನೆ ಅಂದ್ರೆ ಆತನು ಕೂಡ ಏನ್ ಮಾಡ್ತಾನೆ ಕ್ರೈಸ್ತವನ್ನ ಕ್ರೈಸ್ತ ಧರ್ಮವನ್ನು ಅಂಗೀಕರಿಸ್ತಾನೆ ಅದರಿಂದ ಎಲ್ರಿಗೂ ಕೂಡ ಏನಾಗುತ್ತೆ ಅಂದ್ರೆ ಯಾರು ಬೇಕಾದ್ರೂ ಕ್ರೈಸ್ತನನ್ನ ಅಂಗೀಕರಿಸಬಹುದು ಅನ್ನುವಂತ ಒಂದು ಆ ಏನು ಒಂದು ಅಹ್ ಅನೌನ್ಸ್ಮೆಂಟ್ ಇರುತ್ತೆ ಅಲ್ಲಿ ಅನೌನ್ಸ್ಮೆಂಟ್ ಅಂತ ಆದಾಗ ಒಬ್ಬ ರಾಜ ಅಂತ ಹೇಳಿದಾಗ ಏನಾಗುತ್ತಂದ್ರೆ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗುತ್ತೆ ಎಲ್ಲರಿಗೂ ಕೂಡ ಏನಾಗುತ್ತೆ ಅಂದ್ರೆ ಕ್ರಿಸ್ತನನ್ನ ಅಂಗೀಕರಿಸುವಂತ ಯೇಸ್ ಕ್ರಿಸ್ತನನ್ನ ಹಿಂಬಾಲಿಸುವಂತ ಒಂದು ಅವಕಾಶ ಅಂದ್ರೆ ಹಿಂಬಾಲಿಸೋದಕ್ಕಿಂತ ಹೆಚ್ಚಾಗಿ ಕ್ರೈಸ್ತರನ್ನ ಕ್ರೈಸ್ತರಾಗ್ಬೇಕು ಅಂತ ಅಂದ್ರೆ ಕ್ರಿಶ್ಚಿಯನ್ಸ್ ಅನ್ನ ಹೆಸರಲ್ಲಿ ಇದಾಗ್ಬಹುದು ಅನ್ನೋಂತ ಒಂದ್ ಒಂದು ವಿಷಯವನ್ನ ಏನ್ ಮಾಡ್ತಾರೆ ಕಾನ್ಸ್ಟಂಟೀನ್ ಅಲ್ಲಿ ತಿಳಿಸ್ತದೆ ಇದು ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತೆಂಟರಲ್ಲಿ ನಡೆದಿರಂತ ಘಟನೆ ಅದಾದ ನಂತರ ಸಹ ಕ್ರಿಸ್ತ ಶಕ ಎಂಟುನೂರಲ್ಲಿ ಚಾರ್ಲ್ಸ್ ಅಂತಾರೆ ಏನ್ ಮಾಡ್ತಾರೆ ಆ ಈ ಒಂದು ರಾಜ್ಯಗಳನ್ನ ಒಟ್ಟುಗೂಡಿಸಿ ಅದನ್ನ ದೃಢಪಡಿಸುವಂತ ಒಂದು ಕೆಲಸವನ್ನ ರಾಜ್ಯಗಳನ್ನ ಒಟ್ಟುಗೂಡಿಸುವಂತ ಕೆಲಸವನ್ನು ಮಾಡ್ತಾರೆ ಅದರಿಂದ ಏನು ಒಂದು ಪ್ರಶ್ನೆ ಬರುತ್ತಂದ್ರೆ ಒಂದು ವೇಳೆ ಮುನ್ನೂರ ಇಪ್ಪತ್ತೆಂಟಿಂದ ತಗೊಬೇಕು ಇಲ್ಲಾಂದ್ರೆ ಎಂಟ್ನೂರಿಂದ ತಗೊಬೇಕು ಇದ್ರಡ ಕೂಡ ತುಂಬಾ ಮುಖ್ಯವಾದಂತಹ ಒಂದು ಘಟನೆಗಳಾಗಿರುತ್ತೆ ನಾವು ಗಮನಿಸ್ಬೇಕು ಅದನ್ನ ಇಲ್ಲಿ ಮಾತ್ರ ಬೇಕಾದ್ರೆ ಅದಾಗಿ ಕಾನ್ಸ್ಟಿಟನ್ ಸಭೆಯನ್ನು ಸ್ವಾಧೀನಪಡಿಸಿಕೊಳ್ಳಲು ಪೌರಶಕ್ತಿ ಪೌರಶಕ್ತಿ ಅಥವಾ ಹಕ್ಕು ಎಂಬುದಾಗಿ ಮಾನ್ಯ ಮಾಡಲಿಲ್ಲ ಎಂಬುದು ಸತ್ಯ ಇದಕ್ಕಾಗಿ ವ್ಯತಿರಿಕ್ತವಾಗಿ ಇದಕ್ಕೆ ವ್ಯಕ್ತಿರಿಕ್ತವಾಗಿ ಕ್ರೈಸ್ತ ಧರ್ಮದ ಪರವಾಗಿದ್ರು ನಿಜವಾಗಿ ಹೇಳುವುದಾದ್ರೆ ಕ್ರೈಸ್ತ ಸಭೆಯೇ ಈ ಚಕ್ರವರ್ತಿಯನ್ನು ಕನಿಷ್ಠ ಅದರ ಮುಖ್ಯ ಸಹ ಮುಖ್ಯಸ್ಥನಾಗಿ ಮಾಡಿತ್ತು ಅಂದ್ರೆ ಆದ್ರೆ ಈ ಒಂದು ಕಾನ್ಸ್ಟೆಂಟೀನ್ ಅನ್ನೋ ವಿಷಯ ಮತ್ತೆ ಈ ಚಾರ್ಲ್ಸ್ ಮೆಗನ್ ಅನ್ನೋ ಎರಡು ವಿಷಯಗಳ ಮಧ್ಯದಲ್ಲಿ ಇರುವಂತ ಯಾವ ಸಮಯ ಒಂದು ನಿಗದಿತವಾದಂತಹ ಒಂದು ಸಮಯ ಅನ್ನುವಂಥ ವಿಷಯವನ್ನ ಇಲ್ಲಿ ಏನ್ ಮಾಡ್ತಾರೆ ಹಿಸ್ಟೋರಿಕಲ್ಸ್ ಏನ್ ಮಾಡ್ತಾರೆ ಹಿಸ್ಟೋರಿಯಲ್ ಇರುವಂತವ್ರು ಏನ್ ಮಾಡ್ತಾರೆ ಅದನ್ನ ಸ್ಟಡಿ ಮಾಡ್ತಾ ಇರ್ತಾರೆ ಸದನೆ ನೀವೇನ್ ಮಾಡ್ತೀರಾ ಅಂದ್ರೆ ಈ ಒಂದು ಪಾಯಿಂಟ್ ನ ಇಲ್ಲಿಂದ ಓದ್ಕೊಂಡ್ಬನ್ನಿ ಕೆಲವೊಂದು ಪಾಯಿಂಟ್ ಅಲ್ಲಿ ಇದೆ ನೋಡೋಣ ಆ ಅದೇ ಒಂದು ಪ್ಯಾರದಿಂದ ಹೀಗಾಗಿ ಸಭೆಯು ಪೌರರ ವಿಷಯಗಳಲ್ಲಿ ಮಧ್ಯೆ ಪ್ರವೇಶ ಮಾಡಲು ಅನುಮತಿ ಇಲ್ಲದಿದ್ದರು ಅನ್ನುವಂತ ಒಂದು ಟಾಪಿಕ್ ಇಂದ ಓದ್ಕೊಂಡ್ಬನ್ನಿ ಈಗ ಓದಿದ್ರಲ್ಲ ಅಲ್ಲಿಂದ ಮುಂದೆ ಮುಂದೆ ಸ್ವಲ್ಪ ಕಂಟಿನ್ಯೂ ಒಂದ್ ವೇಳೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿಂದ ಓದ್ಕೊಂಡ್ಬನ್ನಿ ಓಕೆ ಓಕೆ ನಿಮ್ಗೆ ಕನ್ಫ್ಯೂಷನ್ ಆಗಿರ್ಬೇಕು ಒಂದು ನಿಮಿಷ ವೆಯ್ಟ್ ಮಾಡಿ ನಿಮ್ಮ ಪೇಜ್ ನಂಬರ್ ಮೂವತ್ ನಾಲ್ಕರಲ್ಲಿ ನಿಮ್ಗೆ ಎರಡನೇ ಲೈನ್ ಅಲ್ಲಿ ಬರ್ತಾ ಇದೆಯಲ್ಲ ಸೆಕೆಂಡ್ ಲೈನ್ಸ್ ಅಲ್ಲಿ ಅಲ್ಲಿ ನಿಮ್ಗೆ ಎರಡನೇ ಮತ್ತು ಅದರ ಅಂತ್ಯವು ಪ್ರಾರಂಭವಾಗಿದೆ ಎಂದು ಹೇಳಿದ ಅವಧಿಯಿಂದಲೂ ಅದರ ಮುಖ್ಯಸ್ಥನು ದೋಷಾತೀತನು ಎಂದು ಪ್ರಕಟಿಸಿತು ಆದರೆ ತಿಳಿಗೇಡಿತನ ಮತ್ತು ಮೂಢನಂಬಿಕೆಯ ಬಗ್ಗೆ ಪೂಜ್ಯ ಭಾವವು ಫ್ರೆಂಚ್ ಕ್ರಾಂತಿಯ ಸಮಯದಲ್ಲಿ ಮುರಿದು ಬಿದ್ದುದರ ನಿಮಿತ್ತ ಪೋಪನ ಅಧಿಕಾರವನ್ನು ಇಟಲಿಯ ರೋಮಾಗ್ನಿ ಪ್ರಾಂತ್ಯದ ಜನರು ಮಾನ್ಯ ಮಾಡಿರಲಿಲ್ಲ ಕೆಲವು ಸಮಯದಲ್ಲಿ ಕ್ರಾಂತಿಗಳ ಮಧ್ಯದಲ್ಲಿ ಪೋಪನು ಆ ರಾಜ್ಯಗಳಿಗೆ ಹೆಸರು ಮಾತ್ರದ ಆಡಳಿತಗಾರನಾಗಿ ಕುಳಿತುಕೊಂಡಿದ್ದರು ಅದು ಕೇವಲ ಆಸ್ಟ್ರಿಯಾ ಮತ್ತು ಫ್ರಾನ್ಸ್ ಪ್ರತಿನಿಧಿಯ ವಿದೇಶಿ ಆಕ್ರಮಣಕಾರರಾಗಿ ಅವರ ಸೈನಿಕ ಗುಂಪುಗಳು ಕಾರಸ್ಥಾನದಲ್ಲಿ ಇಲ್ಲಿಂದ ಅದೇ ಮತ್ತು ಅದರ ಅಂತ್ಯವೂ ಪ್ರಾರಂಭವಾಗಿದೆ ಎಂದು ಹೇಳಿದ ಅವಧಿಯಿಂದಲೂ ಅದರ ಮುಖ್ಯಸ್ಥನು ದೋಷಾತೀತನು ಎಂದು ಪ್ರಕಟಿಸಿತು ಒಂದೇ ನಿಮಿಷ ಎಲ್ಲರತ್ರ ಎಲ್ಲರತ್ರ ಆಲ್ಮೋಸ್ಟ್ ಯಾರ್ಯಾರತ್ರ ವ್ಯಾಲ್ಯೂಸ್ ಯಾರ ಯಾರ ವ್ಯಾಲ್ಯೂಸ್ ನೋಡ್ತಾ ಇದೀರಾ ಬ್ರದರ್ ನಾನು ನೋಡ್ತಾ ಇದ್ದೀನಿ ಬ್ರದರ್ ನೋಡ್ತಾ ಇದೀರಾ ಓಕೆ ಬೇರೆ ಎಲ್ಲರೂ ಇನ್ನು ಯಾರತ್ರ ಇದೆಯೋ ನೋಡ್ಕೊಳ್ಳಿ ಇಲ್ಲಾಂದ್ರೆ ನಾನು ಸ್ಕ್ರೀನ್ ಅಲ್ಲಿ ಹಾಕ್ತೀನಿ ಸ್ಕ್ರೀನ್ ಅಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಓಕೆ ಈಗ ನಾನು ಸ್ಕ್ರೀನ್ ಅಲ್ಲಿ ಹಾಕ್ತೀನಿ ಆ ಒಂದು ಇದ್ರಿಂದ ಕರೆಕ್ಟಾಗಿ ಆಗಿ ಏನ್ ಮಾಡ್ಕೊಳ್ಳಿ ಓದ್ಕೊಂಬನಿ ನಾನು ಹಾಕ್ತೀನಿ ನೋಡಿ ಸ್ಕ್ರೀನ್ ಅಲ್ಲಿ ಒಂದು ನಿಮಿಷ ಇರಿ ಓಕೆ ಈಗ ಏನ್ ಕಾಣಿಸ್ತಾ ಇದೆಯಾ ಕಾಣಿಸಿಲ್ಲ ಬೇಕಾದ್ರೆ ತುಂಬಾ ಚಿಕ್ಕದಾಗಿದೆ ತುಂಬಾ ಚಿಕ್ಕದಾಯ್ತಾ ಸರಿ ಈಗ ಕರೆಕ್ಟಾಗಿ ಆಗಿ ಎಲ್ಲಿ ಹೋಗ್ತೀರ ಅಂದ್ರೆ ಈಗ ಕ್ರಿಸ್ತ ಶಕ ಐನೂರ ಮೂವತ್ತೊಂಬತ್ತಿನ ಓದ್ಕೊಂಡ್ ಬಂದಿದ್ರಲ್ಲ ಈಗ ಸ್ಟಾರ್ಟ್ ಮಾಡಿದ್ರಲ್ಲ ಅದೇ ಪಾಯಿಂಟ್ ನ ಬಿಟ್ಟು ಹಾಗೆ ಮುಂದೆ ಓಡ್ಕೊಂಡ್ ಬಂದಾಗ ಆ ಎಂಟುನೂರರಲ್ಲಿ ಚಾರ್ಲ್ಸ್ ಮ್ಯಾಟ್ನೆ ಮ್ಯಾಕ್ನೆ ಎಂಬಾತನು ಪೋಪನ ರಾಜ್ಯಗಳನ್ನು ದೃಢೀಕರಿಸಿದಂದಿನಿಂದಲೋ ಎಂದು ದೃಢೀಪ ಗೊತ್ತುಪಡಿಸಿಕೊಳ್ಳಲು ಒಲವುಳ್ಳವರಾಗಿದ್ದಾರೆ ಆದಾಗ್ಯೂ ಕಾನ್ಸ್ಟೈಟನ್ನು ಸಭೆಯನ್ನು ಸ್ವಾಧೀನಪಡಿಸಿಕೊಳ್ಳಲು ಪೌರಶಕ್ತಿ ಅಥವಾ ಹಕ್ಕು ಎಂಬುದಾಗಿ ಮಾನ್ಯ ಮಾಡಲಿಲ್ಲ ಎಂಬುದು ಸತ್ಯ ಇದಕ್ಕೆ ವ್ಯತಿರಿಕ್ತವಾಗಿ ಆತನು ಕ್ರೈಸ್ತ ಧರ್ಮದ ಪರವಾಗಿದ್ದರೂ ನಿಜವಾಗಿ ಹೇಳುವುದಾದರೆ ಕ್ರೈಸ್ತ ಸಭೆಯೇ ಆ ಚಕ್ರವರ್ತಿಯನ್ನು ಕನಿಷ್ಠ ಅದರ ಸಹ ಮುಖ್ಯಸ್ಥನನ್ನಾಗಿ ಮಾಡಿತ್ತು ಹೀಗಾಗಿ ಸಭೆಯು ಪೌರರ ವಿಷಯಗಳಲ್ಲಿ ಮಧ್ಯಪ್ರವೇಶ ಮಾಡಲು ಅನುಮತಿ ಇಲ್ಲದಿದ್ದರೂ ಚಕ್ರವರ್ತಿಯು ಸಭಾಕೂಟಗಳನ್ನು ಕರೆದು ಸಭೆಯು ನಾಗರಿಕ ವ್ಯವಹಾರಗಳಲ್ಲಿ ಸಭೆಯ ವ್ಯವಹಾರಗಳಲ್ಲಿ ಮಧ್ಯಪ್ರವೇಶ ಮಾಡುವವನಾದನು ಸಾವಿರದ ಇನ್ನೂರ ಅರವತ್ತು ವರ್ಷಗಳ ಪ್ರವಾದನೆಯ ಅಳತೆಗೋಲಿನಲ್ಲಿ ಕ್ರಿಸ್ತಶಕ ಐನೂರ ಮೂವತ್ತೊಂಬತ್ತು ಎಂದು ತೋರಿಸಿದ ದಿನಾಂಕವು ಕ್ರಿಸ್ತ ಶಿಖಾ ಮುನ್ನೂರ ಇಪ್ಪತ್ತೆಂಟು ಇದು ಚಾರ್ಲ್ಸ್ ಮ್ಯಾಕ್ನೆ ಎಂಬಾತನು ಅದರ ಪೂರ್ಣ ಮತ್ತು ಸಮಗ್ರ ಅಧಿಕಾರದ ನಾಗರಿಕ ಮತ್ತು ಧಾರ್ಮಿಕ ಅಧಿಕಾರಿಗಳ ಮುಖ್ಯಸ್ಥನೆಂಬ ಮಾನ್ಯತೆಯನ್ನು ಕ್ರಿಸ್ತ ಎಂಟುನೂರಲ್ಲಿ ಪಡೆಯುವವರೆಗೂ ಇತ್ತು ಸಭೆಯ ಮತ್ತು ಚಕ್ರಾಧಿಪತ್ಯದ ಒಟ್ಟು ಗೂಡಿಸಿ ಗೂಡುವಿಕೆಯ ಬಹುಮಟ್ಟಿನ ನಡು ಹಾದಿಯಾಗಿತ್ತು ಹಾಗಾಗಿ ಇಲ್ಲಿ ಯಾವ ವಿಷಯವನ್ನು ಹೇಳಕ್ ಅಂದ್ರೆ ನೋಡ್ರಿ ಈಗ ಈ ಕ್ರೈಸ್ತ ಧರ್ಮ ಅಂತ ಬಂದಾಗ ಒಂದ್ ಕಡೆ ಧರ್ಮವನ್ನ ಒಂದ್ ಕಡೆ ಅಹ್ ಚಕ್ರಾಧಿಪತಿ ಅಂದ್ರೆ ಆಡಳಿತವನ್ನ ಎರಡು ಕೂಡ ಒಟ್ಟಿಗೆ ಮಾಡುವಂತ ಒಂದು ಕೆಲಸ ಏನಾಗಿರಲ್ಲ ಅಂದ್ರೆ ಬಿಗಿನಿಂಗ್ ಇಂದಲೂ ತುಂಬಾ ಕಷ್ಟವಾಗಿರುತ್ತೆ ಇನ್ನು ಹೇಳ್ಬೇಕಾದ್ರೆ ಜನರು ಅದಕ್ಕೇನು ಆಗಿರಲ್ಲ ಮಾನ್ಯತೆನ ಕೊಟ್ಟಿರಲ್ಲ ಹಾಗಾಗಿ ತುಂಬಾ ವಿಷಯಗಳನ್ನಲ್ಲಿ ಸ್ಟಡಿ ಮಾಡದ್ ನಮ್ಗೆ ಅಷ್ಟು ಇದಾಗಿರಲ್ಲ ಮುಖ್ಯವಾಗಿ ಈ ಒಂದು ಸಮಯವನ್ನ ಯಾವ ರೀತಿಯಲ್ಲಿ ತೋರ್ಸ್ಕೊಡ್ತಾ ಇದ್ರ ಅಂದ್ರೆ ಒಂದು ಅಧಿಕಾರಕ್ಕೆ ಬಂದಂತ ಅಂದ್ರೆ ಪ್ರಾಬಲ್ಯಕ್ಕೆ ಬಂದಂತ ಒಂದು ಸಮಯ ಯಾವಾಗ ಬರುತ್ತೆ ಅಂದ್ರೆ ಕ್ರಿಸ್ತಶಕ ಎಂಟ್ನೂರಕ್ಕೆ ಬರುತ್ತೆ ಕ್ರಿಸ್ತ ಶಕ ಎಂಟ್ನೂರಲ್ಲಿ ಏನಾಗುತ್ತೆ ಅಂದ್ರೆ ಸಭೆ ಮತ್ತೆ ಚಕ್ರಾಧಿಪತಿ ಎರಡು ಕೂಡ ಒಟ್ಟಿಗೆ ಏನಾಗುತ್ತೆ ಸೇರ್ಕೊಳ್ಳುವಂತ ಒಂದು ವಿಷಯ ಬರುತ್ತೆ ಹಾಗಾಗಿ ನಮ್ಗೆ ಏನ್ ಪ್ರಶ್ನೆ ಬರುತ್ತೆ ಅಂದ್ರೆ ಯಾಕೆ ನಾವು ಈ ಕ್ಯಾಲ್ಕುಲೇಷನ್ ನ ಎಂಟುನೂರಿಂದ ತಗೊಂಬಾರ್ದು ಯಾಕೆ ನಾವು ಐನೂರ ಮೂವತ್ತೊಂಬತ್ತರಿಂದ ತಗೊಳ್ತಾ ಇದೀವಿ ಅನ್ನೋಂತ ಒಂದು ಪ್ರಶ್ನೆ ಇಲ್ಲಿ ಬಂದಿರುತ್ತೆ ಅದಕ್ಕೆ ಏನ್ ಮಾಡ್ತಾರೆ ಕಂಟಿನ್ಯೂ ಮಾಡ್ತಾರೆ ಅದನ್ನ ಉತ್ತರವನ್ನು ಕೊಡ್ತಾರೆ ಸೊ ಮುಂದಿನ ಭಾಗವನ್ನ ಓದ್ಕೊಂಡು ಬೇರೆ ಬ್ರದರ್ ಓದಿ ಓದಿ ಕಾನ್ಸ್ಟೈನ್ ನ ಕಾಲದಿಂದಲೂ ರೋಮಿನ ಬಿಷಪ್ಗಳು ಪ್ರಪಂಚದ ಮುಂದೆ ಉನ್ನತವಾದ ಸ್ಥಾನವನ್ನು ಹೊಂದಿದ್ದರು ಅವರು ದೀರ್ಘಕಾಲದವರೆಗೆ ಎಲ್ಲರ ಮೇಲೆ ಅಧಿಕಾರವನ್ನು ಹಕ್ಕಿನಿಂದ ಸಭೆಯವರಿಂದ ಮತ್ತು ಇತರ ಎಲ್ಲರಿಂದಲೂ ಸಾಧಿಸಲು ಸಹ ಪ್ರಾರಂಭಿಸಿದ್ದರು ಯಾರಾದರೂ ಒಬ್ಬರನ್ನು ಸಭೆಯಲ್ಲಿ ಅಧಿಕಾರವುಳ್ಳವನೆಂದು ಅಥವಾ ಮುಖ್ಯಸ್ಥನೆಂದು ಪರಿಗಣಿಸಬೇಕೆಂಬುದಾಗಿಯೂ ಹಾಗೂ ರೋಮಿನ ಬಿಶಪ್ಪರೇ ಅವರಾಗಬೇಕೆಂಬುದು ಅವರ ಕೇಳಿಕೆಯಾಗಿತ್ತು ಪೇತ್ರ ಮತ್ತು ಪೌಲರು ರೋಮಿನಲ್ಲಿ ಜೀವಿಸ್ ಜೀವಿಸಿದರು ಹೀಗಾಗಿ ರೋಮ್ ಅಪೋಸ್ಟಲತನದ ಅಧಿಕಾರದ ಪೀಠವಾಗಿ ರಚಿತವಾಗಬೇಕು ಮಾತ್ರವಲ್ಲದೆ ರೋಮ್ ಬಹಳ ಕಾಲದ ಕಾಲದವರೆಗೆ ಕ್ರೈಸ್ ಕೈಸರನ ಮತ್ತು ನಾಗರಿಕ ಅಧಿಕಾರಿಗಳ ಆಸನ ಸ್ಥಾನವಾದುದರಿಂದ ಅದು ಜನರ ಮನಸ್ಸಿನಲ್ಲಿ ಅಧಿಕಾರದ ಸ್ಥಾನವೆಂಬ ಮನ್ನಣೆ ಪಡೆದಿತ್ತು ಹಾಗಾಗಿ ಇಲ್ಲಿ ಅಂತ ವಿಷಯ ನೋಡ್ತೀವಿ ಅಂದ್ರೆ ನೋಡಿ ಕಾನ್ಸ್ಟೆಂಟಿನ ಒಂದು ಈ ಬಿಷಪ್ರು ಅಂತ ಹೇಳಿದಾಗ ನೋಡ್ರಿ ಬಿಷಪ್ ಅಂತ ಒಂದು ವಿಷಯನ ಬಂದಾಗ ಆ ಸಭೆಯಲ್ಲಿ ಈ ಆರಂಭದ ಒಂದು ಸಭೆಯಲ್ಲಿ ನಮ್ ಎಲ್ಲರೂ ಗೊತ್ತಾಯಿದೆ ಆ ಇದ್ದಾಗ ಆ ಅಂತ ಒಂದು ವಿಷಯ ಇತ್ತು ಹೊರತು ಅದರ ನಂತರ ಸಭಾ ಪಾಲಕರು ಅಂತ ಇತ್ತು ಸಭಾ ಹಿರಿಯರು ಸಭಾ ಹಿರಿಯರು ಅಂದ್ರೆ ಯಾರು ಸಭಾ ಹಿರಿಯರು ಅಂದ್ರೆ ಆ ಏನ್ ಮಾಡ್ತಿದ್ರು ಒಂದ್ ಕಡೆ ಹೋದಾಗ ಸಭೆನ ಮಾಡಿ ಆ ಸಭೆಯಲ್ಲಿ ಏನ್ ಮಾಡ್ತಿದ್ರು ಕೆಲವರನ್ನ ನೇಮಿಸ್ತಾ ಇದ್ರು ಕೆಲವರನ್ನ ನೇಮಕ ಮಾಡ್ತಾ ಇದ್ರು ನೇಮಕ ಮಾಡುವಂತ ವ್ಯಕ್ತಿ ಆ ಸಭೆನ ಏನ್ ಮಾಡ್ತಾ ಇದ್ರು ಅಂದ್ರೆ ಆ ನೋಡ್ಕೊಳ್ತಾ ಅಲ್ವಾ ಯಾಕೆ ಅಂದ್ರೆ ಈಗ ನೋಡಿ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಅಪೋಸ್ತಲ್ ಹೋಗ್ಬೇಕಾದ್ರೆ ಅವ್ರು ಅಪೋಸ್ಟಲ್ ಏನಾಗ್ತಿದ್ರು ಅಂದ್ರೆ ಅವರು ಸುವಾರ್ತೆ ಸಾರೋವರಾಗಿದ್ರು ಅವರ ಒಂದು ಕೆಲಸ ಏನಪ್ಪಾ ಅಂದ್ರೆ ಒಂದು ಸಭೆಯಲ್ಲಿ ಅಲ್ಲೇ ಇದ್ದು ಆ ಸಭೆನ ಸಂಪೂರ್ಣವಾಗಿ ನೋಡ್ಕೊಳ್ಳುವಂತ ಅಂತ ಒಂದ್ ಕೆಲಸ ಮಾಡ್ತಾ ಇರ್ಲಿಲ್ಲ ಬದಲಾಗಿ ಏನ್ ಮಾಡ್ತಾ ಇದ್ರು ಅಂದ್ರೆ ಅವರು ಸುವಾರ್ತಿನ ಹಲವು ಕಡೆಗೆ ಸಾರುವಂತ ಕೆಲಸವನ್ನ ಮಾಡ್ತಾ ಇದ್ರು ಅವರು ಒಂಕಣ ಹೋಗ್ಬೇಕು ಅದರಿಂದ ಸಭೆಯಲ್ಲಿ ಕೆಲವ್ರನ್ನ ನೇಮಿಸ್ಬಿಟ್ಟು ಹೋಗ್ತಿದ್ರು ಆದ್ರೆ ಅವರ ಒಂದು ಸ್ಥಾನಮಾನ ಎಷ್ಟಿತ್ತು ಅಂದ್ರೆ ಎಲ್ಲಿ ಅಪೋಸ್ಟ್ ಏನು ಅವರಿಗೆ ವಿಷಯಗಳನ್ನ ಹೇಳಿದ್ರು ಅವ್ರು ಫಾಲೋ ಮಾಡ್ಬೇಕಾಗಿತ್ತು ಹೊರತು ಅದಕ್ಕಿಂತ ಹೆಚ್ಚಾದ ಯಾವುದೇ ಒಂದು ಅಧಿಕಾರ ಅಧಿಕಾರ ಅಂತ ಹೇಳಕ್ಕಿಂತ ಅವರು ಅದನ್ನ ತಗೊಳ್ತಾ ಇರ್ಲಿಲ್ಲ ಫಾರ್ ಎಕ್ಸಾಂಪಲ್ ತಿಮೋತೆ ಇರ್ಬೋದು ಇನ್ನ ಸಭೆಯಲ್ಲಿ ಕೆಲವರನ್ನ ನೇಮಿಸಿದಂತ ವ್ಯಕ್ತಿಗಳಿರ್ಬೋದು ಯಾರು ಕೂಡ ಅವರು ಹೆಚ್ಚಿನದಾದಂತಹ ಒಂದು ಅಧಿಕಾರವನ್ನ ಸಭೆ ಮೇಲೆ ತಗೊಳ್ತಾ ಇರಲಿಲ್ಲ ಆದ್ರೆ ಕಾಲಾಂತರದಲ್ಲಿ ಏನಾಯ್ತು ಅಂದ್ರೆ ಈ ರೋಮನ್ ಸ್ಪಿರಿಟ್ ರೋಮನ್ ಸ್ಪಿರಿಟ್ ಅಂದ್ರೆ ಈ ರೋಮ್ ಜನರ ಒಂದು ಮನೋಭಾವನೆ ಏನಪ್ಪಾ ಅಂದ್ರೆ ಈ ರೂಲಿಂಗ್ ಪವರ್ ಅಂದ್ರೆ ಅಧಿಕಾರವನ್ನು ನಡೆಸುವಂತ ಮನೋಭಾವನೆ ಕ್ರೈಸ್ತರನ್ನ ಅಂಗೀಕರಿಸಿದ್ರು ಕೂಡ ಅವರಲ್ಲಿ ಕೆಲವರು ತಪ್ಪಾದ ಉದ್ದೇಶಗಳಿಂದಲೇ ಕ್ರೈಸ್ತ ಧರ್ಮನ ಅವರು ಅನುಸರಿಸುವವರಾಗಿದ್ರು ಏನಪ್ಪಾ ಅಂದ್ರೆ ಕ್ರೈಸ್ತ ಧರ್ಮದಲ್ಲಿ ಹೇಗೆ ಒಂದು ಅಧಿಕಾರ ವರ್ಗದವರಲ್ಲಿ ಒಂದು ಮಿಲಿಟರಿ ಇಲ್ಲ ಒಂದು ಗವರ್ಮೆಂಟ್ ಅಂತ ತಗೊಂಡಾಗ ಪೊಸಿಷನ್ ಇರುತ್ತೋ ಸ್ಥಾನಮಾನಗಳಿರುತ್ತೋ ಅದೇ ರೀತಿಯಾಗಿ ಕ್ರೈಸ್ತ ಧರ್ಮದಲ್ಲೂ ಕೂಡ ಸ್ಥಾನಮಾನವನ್ನ ಗಳಿಸ್ಬೇಕಂತ ಅವರ ಒಂದು ಆಕಾಂಕ್ಷೆ ಇತ್ತು ಅದ್ರ ಪರವಾಗಿ ಅವ್ರು ಏನ್ ಮಾಡ್ತಿದ್ರು ಅವರವರೇ ಪ್ಲಾನ್ ಮಾಡ್ಕೊಳ್ತಿದ್ರು ಅಂದ್ರೆ ಯಾರು ಪ್ಲಾನ್ ಮಾಡ್ತಿದ್ರು ಬ ಸಭೆನ ನೋಡ್ತಿದ್ದವ್ರು ಏನ್ ಮಾಡ್ತಿದ್ರು ಅಂದ್ರೆ ಆ ಒಂದು ಹೆಚ್ಚಿನ ಸ್ಥಾನ ನೋಡ್ರಿ ನೀವು ಇಲ್ಲಿದ್ರ ನೀವು ಇಲ್ಲಿಂದ ಮೇಲ್ ಪೊಸಿಷನ್ ಹೋಗ್ಬೇಕಾದ್ರೆ ನೀವ್ ಇಷ್ಟು ಸಭೆಗೆ ನೀವು ಮೇಲ್ವಿಚಾರಕರಾಗಿರ್ತೀರಾ ಮತ್ತೆ ಅದಕ್ಕಿಂತ ನೀವು ಹೆಚ್ಚಿನ ಮೇಲ್ವಿಚಾರಕರಾಗಿರ್ತೀರಿ ಇಲ್ಲ ಇಷ್ಟೊಂದ್ ಸಭೆ ನಿಮ್ಮ ನಿಮ್ಮ ಹತೋಟಿಲಿ ಇರುತ್ತೆ ನಿಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ ಅದು ದೊಡ್ಡ ಒಂದು ಹೆಸರನ್ನ ಸೂಚಿಸ್ತೇವೆ ನೀವು ಒಬ್ಬ ಬಿಷಪ್ ಆಗಿತ್ರ ಆರ್ಚ್ ಬಿಷಪ್ ಆಗಿರ್ತೀರ ಇಲ್ಲ ಮೋಸ್ಟ್ ಆರ್ಚ್ ಆತರ ಒಂದ್ ಹೆಸರುಗಳ ಏನ್ ಮಾಡ್ತಿದ್ರು ಅಂದ್ರೆ ಅವ್ರು ಅದನ್ನ ಕೊಟ್ಟಿದ್ರು ಈ ಹೆಸರುಗಳು ಏನ್ ಮಾಡ್ತು ಅಂದ್ರೆ ಸಾಮಾನ್ಯವಾಗಿ ಒಂದು ಬಿಷಪ್ ಇರ್ಬೋದು ಸಭೆಯಲ್ಲಿ ಅಧಿಕಾರ ಸಭೆಯಲ್ಲಿ ನಡೆಸುವರಾಗಿರ್ಬೋದು ಅವ್ರ ಮಾಡದ ಮನ ಹೊಂದಿದ ನಂತರ ಅವ್ರು ಇಲ್ದ ಹೋದಾಗ ಬರುವಂತ ಹೊಸಬ್ರಿಗೆ ಸಭೆಗೋಸ್ಕರ ಸೇವೆ ಮಾಡ್ಬೇಕಂತ ಭಾವನೆ ಇರ್ತಾ ಇರ್ಲಿಲ್ಲ ಬದಲಾಗಿ ಸಭೆಯಲ್ಲಿ ಸ್ಥಾನಮಾನ ಗಳಿಸಬೇಕಂತ ಭಾವನೆ ಬರ್ತಾ ಇತ್ತು ನಾನು ಕೂಡ ಈ ಪೊಸಿಷನ್ಗೆ ಹೋಗ್ಬೇಕು ಅಲ್ವಾ ಈ ಒಂದು ಹಂತಕ್ಕೆ ನಾನು ಹೋಗ್ಬೇಕು ಅನ್ನುವಂತ ಒಂದು ಭಾವನೆ ಎಲ್ರಿಗೂ ಎಲ್ರಿಗೇನಾಗ್ತಿತ್ತು ಅಂದ್ರೆ ಆ ಬಿಷಪ್ ಅನ್ನುವಂತ ಒಂದು ರೋ ಅದು ಕೂಡ ಎಲ್ಲಿತ್ತು ಅಂದ್ರೆ ಮುಖ್ಯವಾಗಿ ರೋಮ್ ರೋಮ್ ಒಂದು ಪ್ರಾಂತ್ಯದಲ್ಲೇ ಹೆಚ್ಚಾಗಿ ಕಾಣ್ ಕಾಣಿಸಲ್ಪಡ್ತು ಬೇರೆ ಕಡೆ ಹಲವಾರು ಸಭೆಗಳಿತ್ತು ಅಲ್ಲೂ ಕೂಡ ಯಾರು ಕೂಡ ಈ ಒಂದು ವಿಷಯಕ್ಕೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ರೋಮ್ ಅಲ್ಲಿ ಈ ತರ ಸಿಸ್ಟಮ್ ನ ಜಾಸ್ತಿ ಮಾಡ್ಕೊಂಡಿದ್ರು ರೋಮ್ ಅಲ್ಲಿ ಇರುವಂತಹ ಸಭೆಗಳಲ್ಲಿ ಅದಕ್ಕೆ ಮುಖ್ಯಸ್ಥರು ಅದಕ್ಕಿಂತ ಮೇಲೆ ವಿಚಾರಕರು ಅದಕ್ಕಿಂತ ಮೇಲಿನ ಸ್ಥಾನದಲ್ಲಿರುವವರಂತ ಒಂದು ಪೊಸಿಷನ್ ಏನ್ ಮಾಡಿದ್ರು ಕೊಟ್ರು ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಆ ಅದನ್ನ ಸರಿ ಮಾಡ್ಕೊಳಕ್ಕೆ ಒಂದು ಎಕ್ಸಾಂಪಲ್ ಇಟ್ಕೊಬ್ರಿ ಇವಾಗ ಪೇತ್ರ ಪೌಲರು ಅಲ್ವಾ ಇವರೆಲ್ಲ ಏನಾಗಿದ್ರು ಅಂದ್ರೆ ಅದೇ ರೋಮ್ ಅಲ್ಲಿ ಜೀವಿಸಿದ್ರು ಮತ್ತೆ ಈ ಪೇತ್ರನ ಉತ್ತರಾಧಿಕಾರ ಆತನ ಒಂದು ಆ ಸ್ಥಾನಕ್ಕೆ ನಾವು ಬಂದಿದೀವಿ ಮತ್ತೆ ಪೌಲ್ ನಂತರ ನಾವು ಅದನ್ನ ಲೀಡ್ ಮಾಡ್ತೀವಿ ಪೇತ್ರ ನಂತರ ನಾನು ಅದನ್ನ ನೋಡ್ಕೊಳ್ತಾ ಇದೀನಿ ಪೇತ್ರ ಮಾಡಿದಂತ ಒಂದು ಸೇವೆನ ನಾನ್ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಪೌಲ್ ಮೇಲೆ ಅದರ ಸೇವೆ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಅನ್ನುವಂತ ಒಂದು ರೀತಿಯಲ್ಲಿ ಸ್ಥಾನಮಾನವನ್ನು ಏನ್ ಮಾಡಿದ್ರು ಕಳ್ಸಿಕೊಳ್ಳಕ್ಕೆ ಶುರು ಮಾಡಿದ್ರು ಅಲ್ವಾ ಹೀಗಾಗಿ ಏನಾಯ್ತು ಅಂದ್ರೆ ಸಭೆಯಲ್ಲಿ ಅಧಿಕಾರಕ್ಕೆ ತುಂಬಾ ಪ್ರಾಮುಖ್ಯತೆ ಆಯ್ತು ಹೊರತು ಸೇವೆ ಮಾಡುವಂತ ಮನೋಭಾವನೆ ಇಲ್ಲದೆ ಹೋಯ್ತು ಸೊ ನಿಮ್ಮೆಲ್ರಿಗೂ ಅರ್ಥವಾಗ್ತಿದೆ ಅನ್ಸ್ತಾ ಇದೆ ದೇವರು ಮುಖ್ಯವಾಗಿ ಯಶಸ್ ಕೃಷ್ಣ ಭೂಮಿಗೆ ಬರ್ಬೇಕಾದ್ರೆ ನಾನು ಸೇವೆ ಮಾಡೋದ್ ಮಾಡಿಸ್ಕೊಳ್ಳಕ್ಕೆ ಬರ್ಲಿಲ್ಲ ಅನೇಕ ಅನೇಕರಿಗೆ ಸೇವೆ ಮಾಡೋದಕ್ಕೂ ನನ್ನ ಪ್ರಾಣವನ್ನು ಅನೇಕರಿಗೆ ಈಡಾಗಿ ಕೊಡುವುದಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರು ಕಾಲಾಂತರದಲ್ಲಿ ಸಭೆಯಲ್ಲಿ ಈ ಸ್ಪಿರಿಟೇ ಇರ್ಲಿಲ್ಲ ಯಾವ ಸ್ಪಿರಿಟ್ ಒಬ್ಬರಿಗೆ ಸೇವೆ ಮಾಡ್ಬೇಕಂತ ಭಾವನೆ ಹೊಟ್ಟೋಗಿ ಒಬ್ಬರ ಮೇಲೆ ಅಧಿಕಾರ ನಾನು ಹೆಚ್ಚಿನವನ್ನ ಆಗಿರ್ಬೇಕು ನೋಡ್ರಿ ಈ ಸ್ಪಿರಿಟ್ ಎಲ್ಲಾದ್ರೂ ನಮ್ಮಲ್ಲಿ ಕೂಡ ಕಂಡು ಬಂದ್ರೆ ಡೇಂಜರಸ್ ಸ್ಪಿರಿಟ್ ಇದೇ ಸ್ಪಿರಿಟ್ ಏನಾಗುತ್ತಂದ್ರೆ ಇದೇ ಒಂದು ಮನೋಭಾವನೆ ಅಲ್ಲಿ ಎಲ್ರಿಗೇನಾಗುತ್ತಂದ್ರೆ ರೋಮ್ ಅಲ್ಲಿ ಈ ಸ್ಪಿರಿಟೇ ಇರುತ್ತೆ ಜಾಸ್ತಿ ಏನಾಗುತ್ತೆ ಇಂತಹ ಭಾವನೆಯಲ್ಲೇ ಸಭೆ ಒಂದು ಅಧಿಕಾರ ವರೀಕ್ಷೆಗಳು ನಡೆಯುತ್ತೆ ಅಲ್ವಾ ಸೊ ರೋಮ್ ಬಹಳ ಕಾಲದವರೆಗೆ ಕೈಸರಣ ಮತ್ತು ನಾಗರಿಕ ಅಧಿಕಾರಿಗಳ ಓಕೆ ಆತನ ಸ್ಥಾನವಾದುದರಿಂದ ಅದು ಜನರ ಮನಸ್ಸಿನಲ್ಲಿ ಅಧಿಕಾರ ಸ್ಥಾನ ಎಂಬ ಮನ್ನನೆ ಪಡೆದಿತ್ತು ನೋಡಿದ್ರೆ ರೋಮ್ ಅಂತ ತಗೊಂಡಾಗ ರೋಮ್ ಅಲ್ಲಿ ಸತ್ಯ ಹೋಯ್ತು ಅಂದಾಗ ನಮ್ಗೊಂದ್ ಕಡೆ ಸಂತೋಷವಾಯ್ತು ಏನಪ್ಪಾ ಅಂದ್ರೆ ಅಲ್ಲೂ ಕೂಡ ಜನರು ಸತ್ಯವನ್ನ ಅಂಗೀಕರಿಸಿದ್ರಲ್ಲ ಅಂತ ಆದ್ರೆ ಅವರ ಉದ್ದೇಶ ಬೇರೆ ಆಗಿತ್ತು ಅಲ್ಲಿರುವಂತ ಜನರಿಗೆ ಸತ್ಯದ ಒಂದು ಮಾತಿಗೆ ಕಿವಿಗೊಟ್ಟು ಅದಕ್ಕೆ ವಿಧೇಯರಾಗಿ ದೇವರ ವಾಕ್ಯದಲ್ಲಿ ನಾವು ವಿಧೇರಾಗ್ಬೇಕು ಅನ್ನೋಂತ ವಿಷಯಕ್ಕಿಂತ ಹೆಚ್ಚಾಗಿ ಬೇರೆಯವರಿಗೆ ಸೇವೆ ಮಾಡ್ಬೇಕಂತ ವಿಷಯಕ್ಕಿಂತ ಹೆಚ್ಚಾಗಿ ಸಭೆಯಲ್ಲಿ ನಾನೊಬ್ಬ ಒಳ್ಳೆ ಪೊಸಿಷನ್ ಇರಬೇಕು ಸಭೆಯಲ್ಲಿ ಒಳ್ಳೆ ಮೆಂಬರ್ ಆಗಿರ್ಬೇಕು ಹಲವಾರು ವರ್ಷಗಳ ಕಾಲ ನಾನು ಇದೀನಂತ ನನಗೆ ತುಂಬಾ ಸ್ಥಾನಮಾನ ಇರಬೇಕು ಮತ್ತೆ ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ನೆಕ್ಸ್ಟ್ ಪೊಸಿಷನ್ ಹೋಗ್ಬೇಕು ಅನ್ನುವಂತ ಭಾವನೆ ತುಂಬಾ ಬಂತು ಇದು ರೋಮ್ ಸ್ಪಿರಿಟ್ ಆಗಿತ್ತು ಹೀಗೆ ರೋಮ್ ಅಂತ ನೋಡ್ಬೇಕಾದ್ರೆ ಆರಂಭದಿಂದಲೂ ರೋಮ್ ರಾಜ್ಯ ಒಂದು ಆಳ್ವಿಕೆ ಇಡೀ ಲೋಕವನ್ನ ಇಡೀ ಭೂಮಿಯನ್ನ ಇಡೀ ಜನಾಂಗವನ್ನ ತನ್ನ ಕಂಟ್ರೋಲ್ ಇಟ್ಕೊಬೇಕಂತ ಭಾವನೆ ಪ್ರತಿ ರೋಮ್ ಸಿಟಿಜನ್ ಅಲ್ಲೂ ಪ್ರತಿಯೊಬ್ಬ ರೋಮ್ ಅಲ್ಲಿರುವಂತ ಪ್ರಜೆಯಲ್ಲೂ ಅಲ್ಲಿರುವಂತ ಪ್ರತಿಯೊಬ್ಬ ನಾಗರಿಕನ ಮನಸ್ಸಿನಲ್ಲೂ ಆಲ್ವೀಕೆ ಅನ್ನುವಂತ ಮನೋಭಾವನೆ ಬೆಳೆದಿತ್ತು ಯಾವಾಗ ಕ್ರೈಸ್ತ ಧರ್ಮವನ್ನು ಅಂಗೀಕರಿಸೋ ಅದೇ ಭಾವನೆಯಲ್ಲಿ ಮುಂದುವರಿತಾರೆ ಓಡ್ತು ನಿಜವಾದ ಸತ್ಯದ ಏನ್ ಮಾಡಿಲ್ಲ ಅವ್ರು ಕಿವಿಗೊಳ್ಳಿಲ್ಲ ನೋಡ್ತೀವಿ ಕಂಟಿನ್ಯೂ ಮಾಡೋಣ ಎಸ್ ಕೆಲಸ್ತಾ ಇದ್ಯಾ ಯಾರಾದ್ರೂ ಓದಿ ಬೇರೆ ಯಾರಾದ್ರೂ ಓದಿ ಓದಿ ಹೇಗೂ ಈ ಪ್ರಾಧಾನ್ಯತೆಯ ಮನವಿಯನ್ನು ಕೂಡಲೇ ಒಪ್ಪಿಕೊಳ್ಳಲಿಲ್ಲ ಪೈಪೋಟಿಯ ಮನೋಭಾವವು ಪ್ರದೇಶದಲ್ಲಿತ್ತು ಇತರ ಮಹಾನಗರದಲ್ಲಿದ್ದ ಬಿಶೋಪರುಗಳು ಸಹ ಲೋಕದ ಮುಂದೆ ಪ್ರಧಾನತೆಯ ಸ್ಥಾನವನ್ನು ಹೊಂದಲು ಹೆಗ್ಗಳಿಕೆಯನ್ನು ಮಂಡಿಸಿದರು ಅವರು ಒಂದಲ್ಲಾ ಒಂದು ಕಾರಣದಿಂದ ಅಧಿಕಾರವನ್ನು ಪಡೆಯಬೇಕೆಂಬ ಹೆಗ್ಗಳಿಕೆಯುಳ್ಳವರಾಗಿದ್ದರು ಹೀಗಾಗಿ ಕ್ರಿಸ್ತ ಶಕ ಐನೂರ ಮೂವತ್ತರ ಐನೂರ ಮೂವತ್ತ್ ಮೂರರ ಮೊದಲು ಚಕ್ರವರ್ತಿಯಾದ ಒಂದನೇ ಜೆಸ್ಟೇನಿಯನನ್ನು ರೋಮಿನ ಬಿಷೋಪನನ್ನು ಮಾನ್ಯ ಮಾಡುವವರೆಗೆ ಇದು ಸಾಧ್ಯವಾಗಿರಲಿಲ್ಲ ಒಂದು ಬಿಸಿಯಾದ ಧಾರ್ಮಿಕ ಚರ್ಚೆಯಲ್ಲಿ ಚಕ್ರವರ್ತಿಯು ರೋಮಿನ ಬಿಶೋಪನ ಪರವಹಿಸಿದನು ಆತನು ಕನ್ಯಾ ಮರಿಯಾಳ ಆರಾಧನೆ ಅರ್ಹವಾದದ್ದು ವೆರಿಜಿನ್ ಮೇರಿಸ್ ಎಂದು ಪರಿಗಣಿಸಿದನು ಈ ರೀತಿಯಲ್ಲಿ ಆತನು ಮತ್ತು ತಮ್ಮ ಕರ್ತನಾದ ಯೇಸುವಿನ ಸ್ವಭಾವವನ್ನು ಭಿನ್ನತೆಗೊಳಿಸಿದನು ಮತ್ತು ಬೆರಿಕೆ ಮಾಡಿದನು ಎಂಬ ವಿವಾದಕ್ಕೊಳಗಾದನು ಈ ಚರ್ಚೆಯು ಸಾಕು ಅಲ್ವಾ ಆದ್ರಿಂದ ನೋಡ್ಬೇಕಾದ್ರೆ ಈ ಸಭೆಯಲ್ಲಿ ಏನು ಮನೋಭಾವನೆ ಬರ್ತಾ ಇತ್ತು ಅಂದ್ರೆ ಹೇಗೋ ಒಂದ್ ಕಡೆ ಈ ಅಧಿಕಾರದ ಮನೋಭಾವನೆ ಮತ್ತೆ ಪ್ರಾಧಾನ್ಯತೆ ಪ್ರಾಧಾನ್ಯತೆ ಅಂದ್ರೆ ಗೊತ್ತಾಗ್ತಿದ್ಯಾ ನಾನು ಹೆಚ್ಚಿನವನಾಗಿರ್ಬೇಕು ನಾನು ಪ್ರಧಾನವಾಗಿರ್ಬೇಕು ಅಲ್ವಾ ಅನ್ನುವಂತ ಒಂದು ಭಾವನೆ ಎಲ್ಲರ ಮನಸ್ಸಿನಲ್ಲಿ ಕೂಡ ಇದು ತುಂಬಾ ಆಳ್ವಾಗಿತ್ತು ಇವಾಗ ನೋಡ್ಬೇಕಾದ್ರೆ ಈ ಒಂದು ವಿಷಯ ಯಾವಾಗ ಕೇಳಲ್ಪಡಿತು ಹೊರಗಿನ ಪ್ರದೇಶಗಳಿಗೆ ಅಂದ್ರೆ ರೋಮಲ್ಲಿ ಈ ತರ ಒಂದು ಸಿಸ್ಟಮ್ ಇದೆಯಂತೆ ರೋಮಲ್ಲಿ ಒಬ್ಬ ಚರ್ಚ್ ಅಲ್ಲಿ ಈ ರೀತಿಯಾದಂತ ಒಂದು ಆರ್ಡರ್ ಇದೆಯಂತೆ ಆರ್ಡರ್ ಯಾವ ರೀತಿ ಇದೆ ಅಂದ್ರೆ ಅಲ್ಲಿ ನಾವೇನಾದ್ರೂ ಸೇವೆ ಮಾಡೋಕ್ ಹೋದ್ರೆ ಒಂದು ಒಳ್ಳೆ ಪೊಸಿಷನ್ ಇರಬಹುದು ಒಳ್ಳೆ ಸ್ಥಾನಮಾನದಲ್ಲಿ ಇರಬಹುದು ಅನ್ನುವಂತ ಭಾವನೆ ಎಲ್ಲಿ ಎಲ್ಲಾ ಹರಡುತ್ತೋ ಅಲ್ಲೆಲ್ಲ ಏನಾಯ್ತು ಅಂದ್ರೆ ಎಲ್ರು ಕೂಡ ಏನ್ ಮಾಡಿದ್ರು ಆ ಸ್ಥಾನವನ್ನು ಹೆಂಗಾದ್ರೂ ಗಳಿಸ್ಬೇಕು ಅಂತ ಒಂದು ಆಸೆಯನ್ನ ಅವರಲ್ಲಿ ಬೆಳೀತು ನೋಡ್ರಿ ಇದು ಸಹಜವಾದಂತ ಒಂದು ವಿಷಯ ಇವತ್ತು ಕೂಡ ನೀವು ಪ್ರಪಂಚದಲ್ಲಿ ತಗೊಂಡಾಗ ಎಲ್ಲ ಕೂಡ ಒಂದು ಪೊಸಿಷನ್ ಅಲ್ಲಿ ಇರ್ತೀವಿ ಒಂದು ಪೋಸ್ಟ್ ಒಂದ್ ಪೊಸಿಷನ್ ಒಂದು ಸ್ಥಾನ ಒಂದು ಅಂತಸ್ತು ಒಂದು ಗೌರವ ಅನ್ನೋಂತ ವಿಷಯ ಬಂದಾಗ ಅವ್ರು ಯಾವ ಅಧಿಕಾರದಲ್ಲಿ ಇದ್ದಾರೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ ವ್ಯಕ್ತಿ ಬಂದ್ಬಿಟ್ಟು ಒಂದು ಗವರ್ಮೆಂಟ್ ಕೆಲಸ ತಗೊಂಡ್ರೆ ಅವ್ನು ಗವರ್ನಮೆಂಟ್ ಕೆಲಸ ಮಾಡ್ತಾ ಇದ್ದ ಅದಕ್ಕೊಂದು ಮರ್ಯಾದೆ ಇರುತ್ತೆ ಗೌರ್ಮೆಂಟ್ ಕೆಲಸದಲ್ಲಿ ಸ್ವಲ್ಪ ಮೇಲಿನ ಸ್ಥಾನ ಇದಾರೆ ಅಂತ ಅದಕ್ಕೊಂದು ಮರ್ಯಾದೆ ಇರುತ್ತೆ ಅಲ್ವಾ ಇವತ್ತು ಕೂಡ ಪ್ರಪಂಚದಲ್ಲಿ ಅದೇ ಇಲ್ವಾ ಎಲ್ಲ ಕಡೆ ಈ ಸ್ಥಾನಮಾನ ಅನ್ನೋದು ವಿಷಯ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇದೆ ಪ್ರತಿಯೊಬ್ಬರ ಎಲ್ರಿಗೂ ಇದೆ ನಮ್ಗೆಲ್ರಿಗೂ ಇದೆ ಒಂದು ಒಳ್ಳೆ ಪೊಸಿಷನ್ ಇರ್ಬೇಕಂತ ಒಂದು ಭಾವನೆ ಆಸಕ್ತಿ ಎಲ್ರಿಗೂ ಇದೆ ಅದನ್ನ ಗಳಿಸ್ಬೇಕಂತ ತನ್ನ ತಮ್ಮ ಜೀವನ ಪೂರ್ತಿ ಮುಡ್ಪಾಗಿಟ್ಟವ್ರೆ ಎಷ್ಟೋ ಜನ ಇದೆ ತಮ್ಮ ಜೀವನದಲ್ಲಿ ಆಸೆ ನೆರವರ್ಸಕ್ಕೆ ಎಷ್ಟೋ ಜನ ಪ್ರಯತ್ನ ಪಟ್ಟಿದ್ದಾರೆ ಹಾಗೆ ಅದೊಂದು ಮನಸ್ಸಿನ ದೊಡ್ಡ ಒಂದು ಆಕಾಂಕ್ಷೆ ಇರ್ಬೋದು ಆದ್ರೆ ಕ್ರೈಸ್ತ ಧರ್ಮ ಅಂತ ಬಂದಾಗ ದೇವ್ರ ಮಕ್ಳು ಅದನ್ನ ನಾವು ಗಮನದಲ್ಲಿ ಲೋಕದಲ್ಲಿ ಇರಬಹುದು ಒಂದ್ ವ್ಯಕ್ತಿ ಇವತ್ತಿನ ಒಂದು ಸರ್ಕಾರಿ ಒಂದು ಕೆಲಸದಿಂದ ಆತನು ಹೆಚ್ಚಾದ ಒಂದು ಸ್ಥಾನಮಾನಕ್ಕೆ ಆತನು ಒಳ್ಳೆ ಕೆಲಸ ಮಾಡಿದ್ರಿಂದ ಒಳ್ಳೆ ಒಂದು ಹಾನಷ್ಟಾಗಿ ಕೆಲಸ ಮಾಡೋದ್ರಿಂದ ಮೇಲಿನ ಹುದ್ದೆಗೆ ಹೋಗ್ಬಹುದು ಮೇಲಿನ ಸ್ಥಾನಮಾನಕ್ಕೆ ಹೋಗ್ಬಹುದು ಅದು ಸರ್ವಸಾಮಾನ್ಯವಾದಂತ ವಿಷಯ ಬಟ್ ಸಭೆ ಅನ್ನೋ ವಿಷಯ ಬಂದಾಗ ಅದು ಸತ್ಯವೇದಿಕೆ ಸತ್ಯವೇದ ಯೋಜನೆಯು ದೇವರ ಪ್ಲಾನ್ ಗೆ ವಿರುದ್ಧವಾಗಿರುತ್ತೆ ಅಂದ್ರೆ ಏಸು ಕ್ರಿಸ್ತನ ಭಾವನೆ ಕೂಡ ಹಂಗೆ ಇತ್ತು ಯಾಕಂದ್ರೆ ಮುಖ್ಯವಾಗಿ ನೋಡ್ಬೇಕಾದ್ರೆ ಸಭೆ ಅನ್ನೋದು ಒಂದು ಬಿಸ್ನೆಸ್ ಅಲ್ಲ ವ್ಯಾಪಾರ ಅಲ್ಲ ಅಲ್ವಾ ಸಭೆ ಅನ್ನೋದು ಒಂದು ಸೇವೆ ಅಷ್ಟೇ ಇಲ್ಲಿ ಯಾವುದೇ ರೀತಿ ಆದಾಯಕ್ಕೋಸ್ಕರ ನನ್ನ ಲಾಭಕ್ಕೋಸ್ಕರ ಏನಾದ್ರು ಸಿಗುತ್ತಾ ನನಗೂ ಅಧಿಕಾರ ಹಣ ಏನಾದ್ರೂ ಸಿಗುತ್ತಾ ಅನ್ನೋ ಭಾವನೆ ಬಂದ್ರೆ ಅದು ದೇವರ ಯೋಜನೆಗೆ ವಿರುದ್ಧವಾಗಿರುತ್ತೆ ಬಟ್ ಇಲ್ಲಿ ಅದೇ ವಿಷಯ ನಡೀತು ಅದೇ ವಿಷಯ ಯಾವ ರೀತಿ ನಡೀತು ಅಂದ್ರೆ ಎಲ್ರು ಕೂಡ ಏನ್ ಮಾಡ್ತಾ ಇರ್ತಾರೆ ಆ ಅಧಿಕಾರದ ಒಂದು ವಿಷಯಕ್ಕೆ ತುಂಬಾ ಆಸಕ್ತಿನ ತೋರಿಸ್ತಾ ಇರ್ತಾರೆ ಅದ್ರಲ್ಲೂ ಕೂಡ ಚಕ್ರವರ್ತಿಯರು ಕೂಡ ಆಸೆ ಪಟ್ಟಿರ್ತಾರೆ ಆ ಒಂದು ಸ್ಥಾನಕ್ಕೆ ನೋಡ್ರಿ ಹೆಂಗ್ ಬಂದಿರತ್ತೆ ಎಷ್ಟ್ರ ಮಟ್ಟಿಗೆ ಒಂದು ಏನಂತೀವಿ ಆ ಒಂದು ಅಧಿಕಾರ ಅನ್ನೋ ಅಂತ ಹಣ್ಣು ಹೇಗೆ ಅವಳನ್ನ ಪ್ರೇರಣೆ ಮಾಡೋ ರೀತಿಯಲ್ಲಿ ಈ ಒಂದು ರೋಮ್ ಸಾಮ್ರಾಜ್ಯದಲ್ಲಿ ಎಷ್ಟ್ರ ಮಟ್ಟಿಗೆ ಆಸೆ ಎಲ್ರು ಕೂಡ ಅಟ್ರಾಕ್ಷನ್ ಮಾಡಿರ್ಬೇಕು ಆಕರ್ಷಣೆ ಮಾಡಿರ್ಬೇಕು ಅಂದ್ರೆ ಆ ಸ್ಥಾನ ಮಾಡಿ ದೊಡ್ಡದಾಗಿ ಹೋಗಿರ್ಬೇಕು ನೋಡ್ರಿ ಆ ಪೊಸಿಷನ್ ಹೆಂಗಾದ್ರೆ ನಾನು ಆ ಪೊಸಿಷನ್ ತಗೊಳ್ಬೇಕು ಅಂತ ಒಬ್ಬ ಸಭೆಯಲ್ಲಿ ನಾನು ಒಬ್ಬ ಬಿಷಪ್ ಆಗಿ ಒಬ್ಬ ಮೇಲಿನ ಒಂದು ಸ್ಥಾನವನ್ನ ಗಳಿಸ್ಬೇಕು ಅಂತ ಒಂದು ಆಸಕ್ತಿ ಆಸೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಬೆಳೀತು ಅನ್ನೋ ವಿಷಯ ನೋಡ್ತಾರೆ ಹಾಗಾಗಿ ಕ್ರಿಸ್ತ ಐನೂರ ಮೂವತ್ತೊಂಬತ್ತರಲ್ಲಿ ಜಸ್ಟಿನಿನ್ ಅನ್ನುವಂತ ರೋಮಿನ ಅಲ್ವಾ ಆ ಚಕ್ರವರ್ತಿ ಆದಂತ ಜಸ್ಟಿನ್ ಏನ್ ಮಾಡ್ತಾರೆ ಅವ್ರ ಏನ್ಮಾಡ್ತಾರೆ ಅಂದ್ರೆ ಈ ಒಂದು ಬಿಷಪ್ ಅನ್ನೋ ವಿಷಯಕ್ಕೆ ತುಂಬಾ ಏನ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅದನ್ನ ಅದಕ್ಕೆ ಎನ್ಕರೇಜ್ ಮಾಡ್ತಾರೆ ಅದು ಅದನ್ನ ಇರುವಂತ ಒಂದು ವಿಷಯಗಳಿಗೆ ಏನ್ ಮಾಡ್ತಾರೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಅದನ್ನ ದೊಡ್ಡ ರೀತಿಯಲ್ಲಿ ಏನ್ ಮಾಡ್ತಾರೆ ಅವ್ರಿಗೆ ತುಂಬಾ ಬೆಂಬಲ ಕೊಡೋದಾಗ್ಲಿ ಅಂತ ಒಂದ್ ಕೆಲಸವನ್ನ ಏನ್ ಮಾಡ್ತಾರೆ ಅವರು ಮಾಡುವಂತ ವಿಷಯವನ್ನ ನೋಡ್ತಾರೆ ಅದರಲ್ಲಿ ಕೂಡ ಮುಖ್ಯವಾಗಿ ಕನ್ಯಾ ಮರಿಯಲ ಆರಾಧನೆ ಅರ್ಹವಾದದ್ದು ಅನ್ನೋಂತ ವಿಷಯವನ್ನ ತರ್ತಾರೆ ನೋಡ್ರಿ ವಿಸ್ತಲು ಸೌರ ಸವರಿ ನೀವು ಎಲ್ಲ ಗಮನಿಸ್ಬೇಕಾದ್ರೆ ಒಂದ್ ವಿಷಯ ಕ್ಲೀನ್ ಆಗಿ ಬರುತ್ತೆ ಇವರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಯಾವಾಗ ನಿಜವಾದ ಬೋಧನೆ ಅವ್ರಿಗೆ ಅನುಸರಿಸಬೇಕಾಗಿದ್ದು ಬಂತು ಅಂದ್ರೆ ಖಂಡಿತವಾಗ್ಲೂ ಈ ಅಧಿಕಾರ ಅಧಿಕಾರ ವಿಷಯದಲ್ಲಿ ಮತ್ತೆ ಸ್ಥಾನಮಾನ ಗಳಿಸೋದಕ್ಕೆ ಅವಶ್ಯಕತೆನೆ ಇರಲ್ಲ ಅವಕಾಶನೇ ಇರಲ್ಲ ಗೊತ್ತಿದೆ ಅಲ್ವಾ ಯಾವಣ ನನ್ನ ಹಿಂದೆ ಬರುವುದಕ್ಕೆ ಆಸಕ್ತಿ ಇದೆ ತನ್ನನ್ನು ತಾನೇ ಹಾಗೆ ಮಾಡಿ ತನ್ನ ಶಿಬಿಬ್ಬನ್ನು ಹೊತ್ಕೊಂಡು ನನ್ನನ್ನು ಹಿಂಬಾಳಿಸಲಿ ಅಂತ ವಾಕ್ಯ ಇದೆ ಅಂದ್ಮೇಲೆ ಅದಕ್ಕೂ ಇದರ ಇವರ ಪ್ಲಾನ್ಗೂ ಏನಾದ್ರು ಸಂಬಂಧ ಇದೆಯಾ ಇಲ್ವೇ ಇಲ್ಲ ಹಾಗಾಗಿ ಈ ಎಲ್ಲ ಗಳಿಸ್ಬೇಕಾದ್ರೆ ಬೈಬಲ್ ವಿಷಯಗಳು ಜನರ ಮನಸ್ಸಿಗೆ ಹೋಗ್ಬಾರ್ದು ಬೈಬಲ್ ವಾಕ್ಯಗಳು ಜನರ ಮನಸ್ಸಿಗೆ ಹೋಗ್ಬಾರ್ದು ಹಾಗೇನಾದ್ರು ಹೋಯ್ತು ಆದ್ರೆ ಅವ್ರು ಏನ್ ಮಾಡ್ತಾರೆ ನಮ್ಗೆ ತಿರುಗಿ ಪ್ರಶ್ನೆ ಕೇಳ್ತಾರೆ ಎಲ್ಲಾ ನೀವು ಈ ರೀತಿ ಸ್ಥಾನಮಾನಗಳ ವಿಷಯಗಳು ಮಾತಾಡ್ತಾ ಇದ್ದಾ ಬಟ್ ದೇವರು ಕರ್ತನ ವಾಕ್ಯ ಈ ರೀತಿ ಇದೆಯಲ್ಲ ಅನ್ನುವಂತ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಗೊಂದಲಕ್ಕಿಡಾಕ್ತಾರೆ ಅದಕ್ಕೆ ಏನ್ ಮಾಡಿದ್ರು ಬೈಬಿಲ್ ವಿರುದ್ಧವಾದಂತ ಕೆಲವೊಂದು ಆಚಾರ ವಿಚಾರಗಳನ್ನ ತರಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಮುಖ್ಯವಾಗಿ ಏನ್ ನೋಡ್ಬೇಕಾದ್ರೆ ಆ ಒಬ್ಬ ಚಕ್ರವರ್ತಿನ ಏನ್ ಮಾಡ್ತಾರೆ ಕಣ್ಣಿ ಮರಳಿ ಆರಾಧನೆ ಮಾಡ್ಬೋದು ನೋಡ್ರಿ ನಾವು ಕರೆಕ್ಟ್ ನಾವೆಲ್ಲ ಕ್ರಿಶ್ಟಿಯನ್ಸ್ ನಮ್ಮ ಯೇಸುಕ್ರಿಸ್ತನ ತಾಯಿ ಮರೆಯಲ್ಲಿ ಎಷ್ಟು ಪವಿತ್ರವಾದವರು ಅವ್ರನ್ನ ನಾವು ಆರಾಧಿಸ್ಬೇಕಲ್ವಾ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕಲ್ವಾ ಅನ್ನುವಂತ ಏನ್ ಮಾಡ್ತಿದ್ರು ಆ ವಿಷಯಗಳನ್ನ ಅವರು ತಂದ್ರು ಅದ್ರ ಜೊತೆಗೆ ಕೆಲವೊಬ್ರು ಅಲ್ವಾ ಇನ್ನೊಬ್ರು ಕೆಲವೊಬ್ರು ಆ ಹೊಸ ಹೊಸ ತತ್ವಗಳನ್ನ ಸತ್ಯವೇದಕ್ಕೆ ವಿರುದ್ಧವಾದಂತಹ ತತ್ವ ತತ್ವಗಳನ್ನ ತರುವಂತ ಕೆಲವರು ಜನರು ಏನ್ ಮಾಡ್ತಿದ್ರು ಅಲ್ಲಿ ಇದ್ರು ಅವ್ನ ಏನಂತ ಕರಿತಾರ ಅಂದ್ರೆ ಅನ್ನ ನೆಸ್ಟ್ರೋ ನೆಸ್ಟ್ರೋರಿಯನ್ಸ್ ಅಂತ ಕರಿತಾ ಇದ್ದಾರೆ ಅಲ್ವಾ ಇವರೆಲ್ಲಾ ಏನಂತ ನೋಡ್ಬೇಕಾದ್ರೆ ಕ್ರಿಸ್ತನ ಯೇಸು ಕ್ರಿಸ್ತನ ಬೋಧನೆಗಳಿಗೆ ವಿರುದ್ಧವಾದಂತ ಕೆಲವೊಂದು ವಿಷಯಗಳನ್ನ ಮಾಡುವಂತ ಅಲ್ವಾ ಸೊ ಏನ್ ಮಾಡ್ತಿದ್ರು ಅಂದ್ರೆ ಈ ಒಂದು ಕ್ರಿಸ್ತನ ಒಂದು ವಿಷಯವನ್ನ ಬೇರೆ ರೀತಿಯಾಗಿ ಅರ್ಥ ಮಾಡಿಸಿ ಅದನ್ನ ತಪ್ಪಾಗಿ ಜನರ ಮಧ್ಯೆ ಹೇಳಿ ಎಸ್ಕಸ್ತಾರ ನಿಜವಾದ ಒಂದು ಗುಣ ಅದನ್ನ ಬೆಲೆ ಎಸ್ಕೇವರ ಮಗನ ವಿಶ್ವನ ಏನ್ ಮಾಡಿದ್ರು ಅಂದ್ರೆ ಅದನ್ನ ಚೇಂಜಸ್ ಮಾಡಕ್ ಸ್ಟಾರ್ಟ್ ಮಾಡುದು ಚೇಂಜಸ್ ಅಂದ್ರೆ ಯಾವ ರೀತಿ ಅಂದ್ರೆ ಸ್ವಲ್ಪ ಹುಲಿಯಲ್ಲಿ ಸ್ವಲ್ಪ ರೊಟ್ಟಿಯಲ್ಲಿ ಸ್ವಲ್ಪ ಹುಲಿ ಸೇರ್ಸಿದ್ರೆ ಏನಾಗುತ್ತೆ ಮೂರು ಸೇರು ರೊಟ್ಟಿ ಇತ್ತಲ್ವಾ ಇದ್ರಲ್ಲಿ ಏನಾಗ್ತಿದೆ ಈಗ ಕಲಬೆರಿಕೆ ಆಗ್ತದೆ ಹಾಗೆ ಸೇರಿದಾಗ ಏನಾಗ್ತದೆ ಸ್ವಲ್ಪ ಮಿಕ್ಸ್ ಮಾಡ್ತಾರೆ ಅಷ್ಟೇ ಈಗ ಈಗ ಏನಾಗ್ತಿದೆ ಎಂಟೈಟ್ ಡಾಕ್ಟ್ರಿನ್ಸ್ ಏನಾಗ್ತಿದೆ ಒಂದ್ ಕಡೆ ಡಾಕ್ಟ್ರೀನ್ಸ್ ಚೇಂಜ್ ಆಗ್ತಿದೆ ಒಂದ್ ಕಡೆ ಅಧಿಕಾರ ಹೋಗೋದಕ್ಕೆ ಡಾಕ್ಟ್ರಿನ್ ತುಂಬಾ ಮುಖ್ಯವಾಗಿರುತ್ತೆ ಅದನ್ನು ಕೂಡ ಗಮನಿಸಿ ಅಧಿಕಾರ ಹೋಗಕ್ಕೆ ಅವರ ಸ್ಥಾನಮಾನ ಗಳಿಸಕ್ಕೆ ಅವರು ಅವ್ರು ಕೊಡುವಂತ ಬೋಧನೆ ಮುಖ್ಯವಾಗಿರುತ್ತೆ ಯಾಕಂದ್ರೆ ಈ ಅಧಿಕಾರದಲ್ಲಿರುವವರು ಏನ್ ಹೇಳ್ತಾರೋ ಜನ ಅದಕ್ಕೆ ಅದೇ ಮಾತ್ರ ಕೇಳ್ತಾರೆ ಹೊರ್ತು ಬೇರೆ ಏನು ಅವ್ರಿಗೆ ಅರ್ಥವಾಗಲ್ಲ ಸತ್ಯವೇದ ಏನ್ ಬೇಕಾರೆ ಹೇಳ್ಕೊಳ್ಳಿ ಬೈಬಲ್ ಏನೋ ಇರ್ಲಿ ಅದೆಲ್ಲ ಮುಖ್ಯ ನಮ್ಮ ಬಿಷಪ್ ಏನ್ ಹೇಳ್ತಾರೆ ನಮ್ಮ ಸಭೆಯ ಬೋಧಕರು ಏನ್ ಹೇಳ್ತಾರೆ ಅದೇ ದೇವ್ರ ವಾಕ್ಯ ಅನ್ನೋಂಥ ಮಟ್ಟಿಗೆ ಏನ್ ಮಾಡಿದ್ರು ಕೆಲವೊಂದು ವಿಷಯಗಳನ್ನ ಬದಲಾವಣೆ ತಂದು ಅದನ್ನ ಏನ್ ಮಾಡಿದ್ರು ಈ ಚರ್ಚೆಯು ಸಭೆಯನ್ನು ವಿಭಾಗಗೊಳಿಸಬಹುದು ಹಾಗಾಗಿ ಆ ರೀತಿಯಲ್ಲಿ ಚಕ್ರಾಧಿಪತ್ಯವನ್ನು ವಿಭಜಿಸಬಹುದೆಂದು ಚಕ್ರವರ್ತಿಯು ಅಂಜಿದನು ಆತನು ಅವು ಹೆಚ್ಚು ಭದ್ರವಾಗಿ ಅನ್ಯನ್ಯವಾಗಿರಬೇಕೆಂದು ಬಯಸಿದ್ದನು ಆ ಮೊದಲ ಕಾಲದಲ್ಲಿಯೂ ನಾಮಾಂಕಿತ ಸಭೆಯು ಮತ್ತು ಚಕ್ರಾಧಿಪತ್ಯವು ರಾಜ್ಯವು ಕ್ರೈಸ್ತ ಸಾಮ್ರಾಜ್ಯವಾಗಿ ಒಂದೇ ಆಗಿತ್ತು ಈ ವಿವಾದವನ್ನು ಬಗೆಹರಿಸುವಂತೆ ಮತ್ತು ಜನರಿಗೆ ಯಾವುದನ್ನು ನಂಬಬೇಕು ಯಾವುದನ್ನು ನಂಬಬಾರದು ಎಂದು ಹೇಳುವುದಕ್ಕಾಗಿ ಯಾವುದಾದರೂ ನಿರ್ದಿಷ್ಟ ಪ್ರಮಾಣದ ಅಧಿಕಾರವನ್ನು ಬಯಸಿ ರೋಮಿನ ಬಿಶಪ್ಪನ್ನು ಈಗಾಗಲೇ ಓಪೆಡವ್ ಅವರು ಹೆಡ್ಶಿಪ್ ಎಂಬ ಪ್ರಾಧಾನ್ಯತೆ ಹೊಂದಿರುವನು ಮತ್ತು ಬಹಳಷ್ಟು ಸಂಪ್ರದಾಯವಾದಿಯು ಆಗಿರುವುದನ್ನು ಆತನು ಚಕ್ರವರ್ತಿಯೊಂದಿಗೆ ಈ ಪ್ರಶ್ನೆಗಳ ಬಗ್ಗೆ ಬಹಳಷ್ಟು ಸಾಮರಸ್ಯ ಹೊಂದಿದವನಾದ ಕಾರಣ ಜೆಸ್ಟಿಯನಿಯನ್ನನು ದಾಖಲೆಗಳಿಂದ ಎಸ್ಟಿಜೆನ್ಸ್ ಮತ್ತು ನೆಟ್ರೋಜನ್ಸ್ ಇವರುಗಳ ಸಿದ್ಧಾಂತಗಳನ್ನು ಖಂಡಿಸಿದನಲ್ಲದೆ ರೋಮಿನಾ ಬಿಶೋಪನನ್ನು ಎಲ್ಲಾ ಪವಿತ್ರ ಸಭೆಗಳ ಮತ್ತು ಎಲ್ಲಾ ಪವಿತ್ರ ಪಾದ್ರಿಗಳ ಮುಖ್ಯಸ್ಥನೆಂದು ಸಂಬೋಧಿಸಿದನು ಮತ್ತು ಈ ರೀತಿಯಲ್ಲಿ ಆತನನ್ನು ಅಂಗೀಕರಿಸಿದನು ಮಾತ್ರವಲ್ಲದೆ ನಾಸ್ತಿಕತೆಯನ್ನು ಅಡಗಿಸಲು ಹಾಗೂ ಸಭೆಗಳ ಅನ್ಯೂನ್ಯತೆಯನ್ನು ಸ್ಥಾಪಿಸಲು ಕೋಪನಿಗೆ ಸಹಾಯ ಮಾಡಲು ಬಯಸಿದನು ನೋಡಿದ್ರ ಹಾಗಾಗಿ ಏನಾಯ್ತು ಅಂದ್ರೆ ಇಲ್ಲಿ ಒಂದು ವಿಷಯ ಅಂದ್ರೆ ನೋಡಿ ಮುಖ್ಯವಾಗಿ ಈ ಎಟಿವ್ ಅಂತ ಅಲ್ವಾ ಇವರು ಯಾರಪ್ಪ ಅಂತ ನೋಡಿದ್ರೆ ಇವರು ಸತ್ಯಕ್ಕೆ ವಿರುದ್ಧವಾದ ವಿಷಯಗಳನ್ನ ಮಾತಾಡೋರಲ್ಲ ಬದಲಾಗಿ ಒಳ್ಳೆ ಒಂದು ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಆದ್ರೆ ಇಲ್ಲಿ ಈ ಚಕ್ರವರ್ತಿ ಇದರಲ್ಲ ಯಾರು ಯಾವ ಚಕ್ರವರ್ತಿ ಬಗ್ಗೆ ನೋಡ್ತಾ ಇದೀವಿ ಈಗ ನಾವು ಚಕ್ರವರ್ತಿ ಹೆಸರೇನಾ ಗುಡ್ ಜ್ಯಸ್ಟಿನ ಚಕ್ರವರ್ತಿ ಈ ಜಸ್ಟಿನೇ ಚಕ್ರವರ್ತಿ ಏನ್ ಮಾಡ್ತಾ ಇದ್ರ ಅಂದ್ರೆ ಇವರ ಒಂದು ಬೋಧನೆಗಳು ಅಂದ್ರೆ ಇವರ ಬೋಧನೆಗಳ ವಿರುದ್ಧವಾದಂತ ವಿಷಯಗಳು ಏನ್ ಮಾಡಿದ್ರು ಅದನ್ನ ಮಾತಾಡಕ್ಕೆ ಶುರು ಮಾಡಿದಾಗ ಅದೇನಾಗುತ್ತೆ ಅಂದ್ರೆ ಒಂದು ಡಿಬೇಟ್ ಆಗ್ಬಿಡುತ್ತೆ ಒಂದು ಒಳಗಾಗುತ್ತೆ ಚರ್ಚೆ ಅಂದ್ರೆ ಏನು ಒಂದು ನೂರಾರು ಜನ ಕುತ್ಕೊಂತಾರೆ ಇದು ಸರಿನಾ ಅದು ಸರಿನಾ ಅಂತ ಏನ್ ಮಾಡ್ತಾರೆ ಚರ್ಚಿಸಿ ಅದನ್ನ ತಗೊಳ್ಬೇಕಾಗುತ್ತೆ ಬಟ್ ಹಾಗೇನಾದ್ರೂ ಚರ್ಚೆ ಮಾಡೋದ್ರಿಂದ ಅಂದ್ರೆ ಖಂಡಿತವಾಗ್ಲೂ ಎರಡು ರೀತಿಯಾದಂತಹ ಒಂದು ವಿಷಯಗಳು ನಡೀತದೆ ಒಂದು ಕೆಲವರು ಒಂದ್ ವಿಷಯ ಅಂಗೀಕರಿಸ್ತಾರೆ ಒಂದ್ ವೇಳೆ ಚಕ್ರವರ್ತಿಯ ಒಂದು ವಿಷಯ ಅಂಗೀಕರಿಸೋದ್ರಿಂದ ಚಕ್ರವರ್ತಿ ಬೆನಿಫಿಟ್ ಆಗ್ಬೋದು ಒಂದ್ ವೇಳೆ ಅರ್ಧ ಅರ್ಧಕ್ಕ ಅರ್ಧ ಜನ ಚಕ್ರವರ್ತಿ ಮಾತು ಕೇಳಿ ಇನ್ನ ಅರ್ಧ ಅರ್ಧ ಜನ ಬೇರೆಯವ್ರ ಮಾತು ಕೇಳೋದಾಗಿದ್ರೆ ಏನಾಗುತ್ತೆ ಆ ಅಲ್ಲಿ ಡಿವಿಷನ್ಸ್ ಆಗುತ್ತಲ್ವಾ ಹಾಗಾಗಿ ಈ ಚಕ್ರಾಧಿಪತ್ಯದಲ್ಲೂ ಅಧಿಕಾರದಲ್ಲಿ ಏನಾಗುತ್ತೆ ಡಿವಿಷನ್ಸ್ ಬರುತ್ತೆ ಒಂದ್ ವೇಳೆ ಇದೇ ರೀತಿಯಾದಂತ ಒಂದು ಎರಡು ಡಿವಿಷನ್ಸ್ ಏನಾದ್ರು ಬಂತು ಅಂದ್ರೆ ಇಡೀ ರೋಮಲ್ಲಿ ಅಲ್ಲಿ ಕೂಡ ಎರಡು ಡಿವಿಷನ್ಸ್ ಆಗ್ಬೋದು ಒಂದ್ ವೇಳೆ ನನ್ನ ಚಕ್ರಾಧಿಪತ್ಯಕ್ಕೂ ಸಮಸ್ಯೆ ಬರ್ಬೋದು ಅಲ್ವಾ ನೀವು ಅರ್ಥ ಮಾಡ್ಕೊಂಡಿರ್ಬೇಕು ಈ ವಿಷಯಗಳನ್ನ ಯಾಕಂದ್ರೆ ಜನರ ಜನರಿಗೋಸ್ಕರ ಜನರಿಂದಲೇ ಸರ್ಕಾರ ನಡೀತಾ ಇರೋದು ಇವತ್ತಿಗೋಸ್ಕರ ಇವತ್ತರ ಪ್ರಜಾಪ್ರಭುತ್ವ ಅಲ್ಲ ಅವತ್ತು ಸರ್ವಾಧಿಕಾರ ಇತ್ತು ಅವರಿದ್ರೆ ಎಷ್ಟು ಮಂದಿ ಜನರ ತನ್ನ ಕಂಟ್ರೋಲ್ ಇರುತ್ತೆ ಅಷ್ಟು ಮಂದಿ ಟ್ಯಾಕ್ಸ್ ಇರುತ್ತೆ ಆ ಟ್ಯಾಕ್ಸ್ ಎಷ್ಟು ಮಟ್ಟಿಗೆ ದಾಸ್ತಿ ಸಿಗುತ್ತೆ ಅಷ್ಟು ಮಟ್ಟಿಗೆ ಒಬ್ಬ ಚಕ್ರವರ್ತಿ ಒಳ್ಳೆ ಒಂದು ರಾಜ್ಯ ವೈಭವದಿಂದ ಬದುಕಬಹುದು ಬಟ್ ಜನರ ಮೇಲೆ ಅವಲಂಬಿತವಾಗಿರುತ್ತೆ ಈ ರೀತಿಯಾದಂತ ಒಂದು ತಪ್ಪಾದ ಒಂದು ಸಭೆಗೆ ಸಂಬಂಧಪಟ್ಟಂತ ವಿಷಯಗಳು ಬಂದು ಚರ್ಚೆಗಳೊಗಾಗಿ ಅಲ್ಲಿ ಏನಾದ್ರೂ ಒಂದು ಡಿವಿಷನ್ಸ್ ಎಲ್ಲ ಆಗ್ಬಿಟ್ರೆ ಅದು ಬೇರೆ ಸಭೆಗೆ ಮಾತ್ರ ಅಲ್ಲ ಚಕ್ರಾಧಿಪತ್ಯವನ್ನು ಕೂಡ ಏನ್ ಮಾಡುತ್ತೆ ತನ್ನ ಆಡಳಿತವನ್ನು ಕೂಡ ಏನ್ ಮಾಡುತ್ತೆ ಕೆಡಿಸುತ್ತೆ ಅನ್ನೋ ವಿಷಯ ಏನಾಯ್ತು ಅಂದ್ರೆ ಯಾರು ಬಂತು ಈ ಜಸ್ಟಿನ ಚಕ್ರವರ್ತಿ ಮೈಂಡ್ ಗೆ ಬಂದಿರುತ್ತ ಹಾಗಾಗಿ ಜನರಿಗೆ ಏನಾಗುತ್ತೆ ಈ ಗೊಂದಲ ವಿಷಯಕ್ಕೆ ಜನರಿಗೆ ಏನ್ ಮಾಡ್ಬೇಕು ಅವಕಾಶ ಕೊಡೋದು ಬೇಡ ಅನ್ಬಿಟ್ಟು ಏನ್ ಮಾಡ್ತಾರೆ ಒಂದ್ ಪ್ಲಾನ್ ನ ಮಾಡ್ತಾನೆ ಏನ್ ಪ್ಲಾನ್ ಮಾಡ್ತಾನೆ ಅಂದ್ರೆ ಈ ಒಂದು ರೋಮಿಲ್ ಇರುವಂತ ಬಿಷಪ್ ಇರ್ತಾರಲ್ವಾ ಆ ಆ ಬಿಷಪ್ಗೆ ಏನ್ ಮಾಡ್ಬೇಕು ಅಂದ್ರೆ ತುಂಬಾ ಪ್ರಾಮುಖ್ಯತೆ ಕೊಡ್ಬೇಕು ಈ ಎರಡು ವರ್ಗದವರು ಈ ಚೈನ್ಸ್ ಅನ್ನ ನೆಸ್ಟೋರಿಯನ್ಸ್ ಇದಿರಲ್ವಾ ಅವ್ರಿಗೆ ವಿರುದ್ಧವಾಗಿ ಮಾತಾಡೋದ್ ಮಾತ್ರವಲ್ಲದೆ ನೀವಲ್ಲ ಎಲ್ಲದ್ ಮುಖ್ಯವಲ್ಲ ಹೆಚ್ಚಾಗಿ ನೋಡ್ಬೇಕಾದ್ರೆ ಏನು ರೋಮಿನ ಬಿಷಪ್ ಹೇಳ್ತಾರೋ ಅವರೇ ಮುಖ್ಯ ಅವರೇ ಫೈನಲ್ ಡಿಸಿಷನ್ ಮಾಡೋರು ಅವರೇ ಹೆಡ್ ಅಲ್ವಾ ಅವ್ರಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ಬೇಕು ಅವರೇ ಸಭೆಗೆಲ್ಲ ಮುಖ್ಯಸ್ಥರು ಅವ್ರ ಅವ್ರ ಮಾತು ಬೆಲೆ ಕೊಡ್ಬೇಕು ಹೊರತು ನೀವೆಲ್ಲ ಎಲ್ಲ ಪರಿಗಣಿಸೋ ಆಗಿಲ್ವ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ತುಂಬಾ ಎಂಕರೇಜ್ ಮಾಡೋಕೆ ಆ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿದ್ರೆ ಏನಾಯ್ತು ಅಂದ್ರೆ ಈ ಪೋಪ್ಗೆ ಒಂದ್ ಕಡೆ ರಾಜನ ಸಪೋರ್ಟ್ ಸಿಕ್ಕಿರುತ್ತೆ ಈ ಚಕ್ರವರ್ತಿ ಒಂದು ಅಧಿಕಾರ ಸಿಕ್ಕಿದಾಗ ಆ ಒಂದು ಆ ಇದ್ದಂತ ಸಭೆಯಲ್ಲಿ ಇದ್ದಂತ ಬಿಷಪ್ ಏನಾಗಿರ್ತನ ಆ ಪೋಪ್ ಆ ಪೋಪ್ ಅನ್ನೋಂತ ಸ್ಥಾನವನ್ನು ಗಳಿಸೋದಿಕ್ಕೆ ಅಲ್ಲಿ ಏನಾಗುತ್ತೆ ಮುಖ್ಯವಾಗಿ ಕಾರಣವಾಗುತ್ತೆ ಅಲ್ವಾ ಈಗ ಏನಾಯ್ತು ಒಂದ್ ಕಡೆ ಪೋಪ್ ಅಲ್ಲ ಬಿಷಪ್ ಅವ್ರ ಏನ್ ಮಾಡ್ತಿದ್ರು ಅಂದ್ರೆ ಆ ಅಧಿಕಾರಕ್ಕೋಸ್ಕರ ಕಾಯ್ತಾ ಇದ್ರು ಆದ್ರೆ ಈಗ ರೋಮಿನ ಚಕ್ರವರ್ತಿನೇ ಅದನ್ನ ಏನ್ ಮಾಡಿದ್ರು ಅವ್ರಿಗೆ ಕೊಡುವಂತ ಒಂದು ಸನಿ ಸಮಸ್ಯೆ ಒಂದು ವಿಷಯಕ್ಕೆ ಬಂದಾಗ ಒಂದು ಸಮಯಕ್ಕೆ ಬಂದಾಗ ಆ ರೀತಿಯಾದಂತ ಒಂದು ಘಟನೆ ನಡೆಯೋದಿಕ್ಕೆ ಒಂದು ಕಾರಣವಾದಾಗ ಇವ್ರಿಗಿನ್ನ ಏನಾಯ್ತು ಅಂದ್ರೆ ದೊಡ್ಡ ಒಂದು ಚಾನ್ಸ್ ಆಯ್ತು ದೊಡ್ಡ ಒಂದು ಬಳ ಸಿಗದಂಗ ಆಯ್ತು ತಮ್ಮ ಒಂದು ಅಧಿಕಾರವನ್ನ ಧಾರ್ಮಿಕ ಮತ್ತೆ ರಾಜಕೀಯ ಎರಡರಲ್ಲೂ ಕೂಡ ಅವರು ಬೆಳೆಸೋದಕ್ಕೆ ತುಂಬಾ ಅನುಕೂಲವಾಯ್ತು ಅನ್ನೋದು ವಿಷಯವನ್ನ ಇಲ್ಲೇನ್ ಏನ್ ಮಾಡ್ತೀವಿ ನೋಡ್ತಾ ಇದ್ವಿ ಓಕೆನಾ ಸೊ ಕಂಟಿನ್ಯೂ ಮಾಡಿ ಆ ಪಾಯಿಂಟ್ ನ ಈ ರಾಜಜ್ಞೆಗೆ ಸಂಯೋಗವಾಗಿ ಚಕ್ರವರ್ತಿಯು ರೋಮನ್ ಪಿತೃ ಪ್ರಧಾನನಾದ ಪೋಪ್ ಜಾನನನ್ನು ಈ ರೀತಿಯಾಗಿ ಸಂಬೋಧಿಸಿದನು ವಿಜಯಶಾಲಿಯಾದ ಜಸ್ಟಿನಿಯನನ್ನು ಧರ್ಮನಿಷ್ಠನು ಅದೃಷ್ಟವಂತನು ಸುವಿಖ್ಯಾತನು ವಿಜ್ವೋತ್ಸಕನು ಸದಾ ಉತ್ಕೃಷ್ಟನೂ ಆಗಿದ್ದು ಬಹಳವಾಗಿ ಬೆಳೆಯುತ್ತಿರುವ ರೋಮ್ ನಗರದ ಮಹಾಪವಿತ್ರ ಆರ್ಚ್ ಬಿಷಪ್ ಮತ್ತು ರೋಮನ್ನ ಪಿತೃ ಪ್ರಧಾನರಾದ ಜಾನ್ ಎಂಬುವವರಿಗೆ ತಮ್ಮ ಅಪೌಸ್ತಲಿಕ ಅಧಿಕಾರ ಸ್ಥಾನಕ್ಕೆ ಮತ್ತು ಪವಿತ್ರತೆಗೆ ಗೌರವ ಸಲ್ಲಿಸಿ ಅದು ಯಾವಾಗಲೂ ಇತ್ತು ಮತ್ತು ಇರುವುದು ಎಂಬುದು ನಮ್ಮ ಅಭಿಲಾಷೆ ತಂದೆಗೆ ಅನುರೂಪವಾದ ನಿಮ್ಮ ಆಶೀರ್ವಾದತನವನ್ನು ಗೌರವಿಸಿ ನಾವು ಕ್ರೈಸ್ತ ಸಭೆಯ ಪರಿಸ್ಥಿತಿಗೆ ಸಂಬಂಧಪಟ್ಟ ಎಲ್ಲವುಗಳನ್ನು ತಮ್ಮ ಪವಿತ್ರತೆಯ ಗಮನಕ್ಕೆ ತ್ವರಿಪಡಿಸಿ ತಿಳಿಸುವುದೇನೆಂದರೆ ನಿಮ್ಮ ಅಪೌಸ್ತೋಲಿಕ ಅಧಿಕಾರ ಮತ್ತು ದೇವರ ಪವಿತ್ರ ಸಭೆಗಳ ಅಧಿಕಾರಕ್ಕೆ ಸ್ಥಿರವಾಗಿ ನಿಲ್ಲುವಂತೆ ರಕ್ಷಿಸುವುದು ನಮ್ಮ ಸದಾ ಬಯಕೆ ಬಯಕೆಯಾಗಿರುವುದರಿಂದ ಅದು ಇನ್ನೂ ತನ್ನನ್ನು ಸಂರಕ್ಷಿಸಿಕೊಳ್ಳುತ್ತಿದೆ ಮತ್ತು ಅಲುಗಾಡದೆ ಸಹಿಸಿಕೊಂಡಿದೆ ಮತ್ತು ಅದರ ವಿರುದ್ಧವಾಗಿ ಯಾರು ಜಯಶಾಲಿಯಾಗರು ಮತ್ತು ನಾವು ನಮ್ಮ ಪವಿತ್ರತೆಗೆ ಅಧೀನರಾಗಲು ಮತ್ತು ಸಮಗ್ರ ಪೌರಾತ್ಯ ಜಿಲ್ಲೆಗಳ ಎಲ್ಲಾ ಪಾದ್ರಿಗಳು ಅದರೊಂದಿಗೆ ಅನ್ಯೋನ್ಯಗೊಳಿಸಲು ತ್ವರಿತ ಪಡುವವರಾಗಿದ್ದೇವೆ ಪ್ರಸ್ತುತದಲ್ಲಿ ಪ್ರಸ್ತುತದಲ್ಲಿ ಶೋಭೆಯಲ್ಲಿರುವ ನಂತರದ ಸಂಗತಿಗಳು ಅವು ಎಷ್ಟೋ ಸಾಧಾರಣದ ಸಾರ ಸಾಧಾರಣವು ನಿಶ್ಚಿತವಾದವುಗಳಾಗಿದ್ದರೂ ಅವುಗಳು ಎಷ್ಟೇ ಭದ್ರವಾಗಿ ಸಂರಕ್ಷಿಸಲ್ಪಟ್ಟಿದ್ದರೂ ತಮ್ಮ ಅಪೋಸ್ತಿ ಅಪೌಸ್ತಲಿಕತನದ ಸಿದ್ಧಾಂತಗಳ ಮೇರೆಗೆ ಎಲ್ಲಾ ಪಾದಗಳಿಂದ ಅವುಗಳು ಪ್ರಕಟಿಸಲ್ಪಟ್ಟಿದ್ದರೂ ಅವುಗಳನ್ನು ತಮ್ಮ ಅಪೌಸ್ತಲಿಕ ಅಧಿಕಾರದ ಗಮನಕ್ಕೆ ತರುವುದು ಅವಶ್ಯವೆಂದು ತಾವು ಭಾವಿಸುತ್ತೇವೆ ಸಭೆಯ ಸ್ಥಿತಿಗೆ ಸಂಬಂಧಿಸಿದ ಯಾವುದೇ ಪ್ರಶ್ನೆಗಳು ಅವು ಎಷ್ಟೇ ಸಾಮಾನ್ಯ ಮತ್ತು ನಿಶ್ಚಿತವಾಗಿದ್ದರೂ ಅವು ಹೇಳುವುದನ್ನು ನಾವು ಅನುಮತಿಸುವುದಿಲ್ಲ ಮತ್ತು ಅವುಗಳನ್ನು ಎಲ್ಲಾ ಸಭೆಗಳ ತಲೆಯಾಗಿರುವ ತಮ್ಮ ಪವಿತ್ರ ಸನ್ನಿಧಿಗೆ ತಿಳಿಯಪಡಿಸುವುದಿಲ್ಲ ಯಾಕೆಂದರೆ ಎಲ್ಲಾ ಅಂಶಗಳಲ್ಲಿ ಹೇಳಿರುವಂತೆ ನಾವು ತಮ್ಮ ಅಧಿಕಾರದ ಕ್ಷೇತ್ರದ ಗೌರವ ಮತ್ತು ಅಧಿಕಾರವನ್ನು ನಿಮ್ಮ ಗಮನಕ್ಕೆ ಸೇರಿಸಲು ಪ್ರೀತಿಯ ಸವಾ ಈ ರೀತಿಯಾದಂತ ಒಂದು ವಿಷಯವನ್ನು ನಾವು ನೋಡಿದಾಗ ಸಿಂಪಲ್ ಅಲ್ವಾ ಇಷ್ಟೊಂದು ವಿಷಯವನ್ನು ಓದಿದ್ವಿ ಈ ವಿಷಯ ಹೇಳ್ತರಂತ ಪಾಯಿಂಟ್ ಏನಪ್ಪಾ ಅಂದ್ರೆ ಮುಖ್ಯವಾಗಿ ನಾವು ಗಮನದಲ್ಲಿ ನೋಡ್ಬೇಕಾಗಿರೋದು ಈ ಒಬ್ಬ ಬಿಷಪ್ ಅಂದ್ರೆ ಚಕ್ರವರ್ತಿ ರೋಮ್ನ ಒಂದು ಪೋಪ್ ಜಾನ್ ಅವನೇನ್ ಮಾಡ್ತಾರೆ ಈ ರೀತಿಯಾಗಿ ಪತ್ರದ ಮೂಲಕ ಏನ್ ಮಾಡ್ತಾರೆ ಅಹ್ ಅದನ್ನ ಅವ್ರೆಲ್ರ ಮುಂದೆ ಏನ್ ಮಾಡ್ತಾರೆ ಅದನ್ನ ಪ್ರಕಟಣೆ ಮಾಡುವಂತ ವಿಷಯವನ್ನ ನಾವು ನೋಡ್ತೇವೆ ಆಕ್ಚುಲಿ ಇದೇನ್ ಸೂಚಿಸ್ತಾ ಇದೆ ಅಂತ ನೋಡ್ಬೇಕ ನೋಡ್ರಿ ನಾವು ಕೆಲವೊಂದು ವಿಷಯವನ್ನ ಅಹ್ ಸತ್ಯವೇದಕ್ಕೆ ಅನುಗುಣವಾಗಿ ಇಲ್ಲಿ ಸ್ಟಡಿ ಮಾಡಬೇಕು ಒಂದು ಜಸ್ಟಿನಿಯನ್ ತನ್ನ ರಾಜ್ಯ ಭಾರವನ್ನ ಸ್ಥಿರ ಮಾಡ್ಬೇಕು ಅದಕ್ಕೆ ಅಡ್ಡಿಯಾಗಿರುವಂತ ವಿಷಯವನ್ನ ತೆಗೆದಾಕ್ಬೇಕು ಅದಿಕ್ಕೆ ಈ ಒಂದು ಬೋಧನೆ ನಿಜವಾದ ದೇವ್ರ ಮಕ್ಕಳ ಬೋಧನೆ ಆಗಿದ್ರೆ ಆ ಬೋಧನೆ ವಾಕ್ಯ ಬೋಧನೆ ನಿಜವಾದಂತ ಮಹಾಪುರುಷವಾದಂತ ನಂಬಿಕೆಗೆ ಅನುಗೋದ ಸತ್ಯ ಇತ್ತು ಆಗಿದ್ರೆ ಅದನ್ನ ಜನರು ಕಿವಿಗೊಡೋದಾಗಿದ್ರೆ ಖಂಡಿತವಾಗ್ಲೂ ಯಾರು ಕೂಡ ಅಧಿಕಾರಕ್ಕೆ ಇಷ್ಟಪಡಲ್ಲ ಮತ್ತೆ ಒಳ್ಳೆ ಸ್ಥಾನಮಾನಗಳಿಗೆ ಇಷ್ಟಪಡಲ್ಲ ಅಲ್ವಾ ಅಲ್ವಾ ಲೋಕದ ಯಾವುದೇ ಆಸೆಗಳಿಗೆ ಅವ್ರು ಪ್ರಾಮುಖ್ಯತೆ ಕೊಡಲ್ಲ ಇಂತಹ ಜನರು ಏನಾದ್ರೂ ತುಂಬಾ ಅಭಿವೃದ್ಧಿ ಆದ್ರೆ ಇಂತಹ ಒಳ್ಳೆ ದೇವ್ರ ಮಕ್ಳು ನಮ್ ನಮ್ಮ ನಮ್ಮ ದೃಷ್ಟಿಯಲ್ಲಿ ಒಳ್ಳೆ ದೇವ್ರ ಮಕ್ಕಳ ಅಭಿವೃದ್ಧಿ ಆದ್ರೆ ಅದರಿಂದ ದೇಶಕ್ಕೆ ತುಂಬಾ ನಷ್ಟ ಯೋಚನೆ ಮಾಡ್ರಿ ಈಗ ದೇವ್ರ ಮಕ್ಳು ಏನೆಲ್ಲ ಇಷ್ಟ ಪಡ್ತಾರೆ ಲೋಕದ ಯಾವುದೇ ಆಡಂಬರ ಜೀವಿತವನ್ನ ಸುಖಭೋಗ ಜೀವಿತವನ್ನ ಅಲ್ವಾ ಯಾವುದೇ ಒಂದು ವಿಷಯವನ್ನ ಅವರು ಇಷ್ಟಪಡಲ್ಲ ಈ ರೀತಿ ಇದ್ದಾಗ ಏನಾಗುತ್ತೆ ಅಂದ್ರೆ ಒಂದು ಬಿಸ್ನೆಸ್ ರೀತಿಯಾಗಿ ವ್ಯಾಪಾರ ರೀತಿಯಾಗಲಿ ಆ ದೇಶ ನಷ್ಟವಾಗುತ್ತೆ ಇನ್ನೊಂದ್ ರೀತಿ ನೋಡ್ಬೇಕಾದ್ರೆ ಧಾರ್ಮಿಕ ರೀತಿಯಾಗಿ ತುಂಬಾ ದೊಡ್ಡ ಒಂದು ಲಾಸ್ ಆಗುತ್ತೆ ಧಾರ್ಮಿಕದಲ್ಲೂ ಕೂಡ ಹಣ ಇದೆಯಲ್ಲ ವ್ಯಾಪಾರದಲ್ಲೂ ಹಣ ಇದೆ ಧಾರ್ಮಿಕದಲ್ಲಿ ಹಣ ಇದೆ ಇದೆರಡು ಹಣ ಬಂದ್ರೆ ಅಂದ್ರೆ ಒಂದು ದೇಶ ಧಾರ್ಮಿಕ ರೀತಿಯಲ್ಲೂ ವ್ಯಾಪಾರದ ರೀತಿಯಲ್ಲೂ ಬೆಳೆದಾಗ ಅದರಿಂದ ಬರುವಂತ ಒಂದು ಹಣ ಸಮುದಾಯಕ್ಕೆ ಬಂದಾಗ ಸಮುದಾಯದಿಂದ ಏನಾಗುತ್ತೆ ಅಂದ್ರೆ ರಾಜಕೀಯ ಬೆಳೆಯುತ್ತೆ ಬಟ್ ಈ ಕ್ರಿಸ್ತನ ಧರ್ಮ ಏನಾದ್ರು ನಾವು ಸಿದ್ಧಾಂತಕ್ಕೆ ತಂದ್ರೆ ನಿಜವಾದ ದೇವ್ರ ಮಕ್ಳು ಹೇಳುವಂತ ಯೇಸು ಕ್ರಿಸ್ತನ್ ಹೇಳಿದಂತ ಬೋಧನೆ ತಂದ್ರೆ ತಂದಿದ್ದಾದ್ರೆ ಧರ್ಮನೂ ಬೆಲಿಯಿಲ್ಲ ವ್ಯಾಪಾರನೂ ಬೆಲಿಯಿಲ್ಲ ಹಾಗಾಗಿ ಇದಕ್ ಬದಲಾಗಿ ಇರ್ಬೇಕು ಕ್ರೈಸ್ತ ಧರ್ಮ ಇರ್ಬೇಕು ಕ್ರೈಸ್ತ ಧರ್ಮ ಅಂಗೀಕಾರವಾಯಿತು ಈಗ ಅದನ್ನ ಅಡ್ಡಿ ಮಾಡಂಗಿಲ್ಲ ಆದ್ರೆ ಕೆಲವೊಂದು ಬದಲಾವಣೆ ತರಬೇಕು ಕೆಲವೊಂದು ಬದಲಾವಣೆ ಎಲ್ಲಿದೆ ಬದಲಾವಣೆ ಯಾರು ಯಾರಲ್ಲಿ ಸರಿಯಾದ ಬದಲಾವಣೆ ನನಗೆ ನನ್ನ ರಾಜ್ಯಭಾರನ ಸರಿಯಾಗಿ ನಾ ನಡ್ಸ್ಕೊಂಡು ಹೋಗೋ ರೀತಿಯಲ್ಲಿ ಬದಲಾವಣೆ ಯಾರಿಂದ ತರಕಾಗುತ್ತೆ ಅಂತ ಸ್ಟಡಿ ಮಾಡಿದಾಗ ಈ ಬಿಷಪ್ ಅಂದ್ರೆ ಈ ಪೋಪ್ ಮಾರ್ಗದವರು ಈ ಬಿಷಪ್ ಸಭೆಯಲ್ಲಿ ಬಿಷಪ್ ಆಗಿರ್ತಾರಲ್ವಾ ಅವ್ರ ಭಾವನೆ ರಾಜನ ಭಾವನೆ ಒಂದೇ ರೀತಿಯಾಗಿದೆ ಅವರ ಒಂದು ಬೋಧನೆ ಅವರು ಹೇಳ್ಕೊಡುವಂತ ವಿಷಯಗಳು ಕೂಡ ರಾಜನ ಒಂದು ಚಕ್ರವರ್ತಿ ಒಂದು ಮನಭಾವನೆ ಕೂಡ ಹೊಂದಾಣಿಕೆ ಆಗ್ತಾ ಇದೆ ಆದ್ರಿಂದ ಇದ್ರ ಮಧ್ಯೆ ನಿಜವಾದ ಸತ್ಯಗಳನ್ನ ಹೇಳ್ಕೊಡೋಂತ ಕೆಲವರು ಮಾಡ್ತಿದ್ರೆ ಹೊರಡೇ ಬರ್ತಾ ಇದ್ರೆ ಅವ್ರಿಗೆ ನಾನು ಅವಕಾಶ ಕೊಟ್ಬಿಟ್ಟೆ ಆಗಿದ್ರೆ ಖಂಡಿತ ನನ್ ಕಷ್ಟವಾಗುತ್ತೆ ಅದರಿಂದ ಮೊದ್ಲು ಏನ್ ಮಾಡೋಣ ಈ ಒಂದು ಅಧಿಕಾರವನ್ನ ಇವ್ರಿಗೊಂದು ದೊಡ್ಡ ಸ್ಥಾನಮಾನವನ್ನ ಕೊಟ್ಬಿಡಣ್ಣ ಯಾರಿಗೆ ಆ ಪೋಪ್ ಜಾನ್ ಅಂತ ಇದ್ರಲ್ವಾ ಅವ್ರಿಗೆ ದೊಡ್ಡ ಸ್ಥಾನಮಾನವನ್ನ ಕೊಟ್ಬಿಟ್ಮೇಲೆ ಯಾರು ಮಾತಾಡಂಗಿರಲ್ಲ ಅವ್ರಿಗೆ ಅಧಿಕಾರ ಪವರ್ ಬಂದ್ರೆ ಏನಾಗಿರುತ್ತೆ ಅವ್ರು ಹೇಳಿದ್ದೇ ಸಿದ್ಧಾಂತ ಆಗ್ಬಿಡತ್ತೆಂತ್ ರೀತಿಯಲ್ಲಿ ಈ ಲೆಟರ್ ನ ಈ ಒಂದು ವಿಷಯವನ್ನ ಇಲ್ಲಿ ಬರಿತಾ ಇದ್ದಾರೆ ವಿಜಯಶಾಲಿಯಾದ ಜಸ್ಟೀನನು ಧರ್ಮನಿಷ್ಠನು ಅದೃಷ್ಟವಂತನು ಸುವಿಖ್ಯಾತನು ನೋಡಿ ವಿಜಯೋತ್ಸವನು ಸದಾ ಉತ್ಕೃಷ್ಟನಾಗಿದ್ದು ಬಂಗಲವಾಗಿ ಬೆಳೆಯುತ್ತಿರುವ ರೋಮ್ ನಗರದ ಮಹಾ ಪವಿತ್ರ ಆರ್ಚ್ ಬಿಷಪ್ ಮತ್ತು ರೋಮ್ ಪಿತೃ ಪ್ರಧಾನರಾದ ಜಾನ್ ಎಂಬುವವರಿಗೆ ಅಂತ ಹೇಳಿ ಅವನ್ನ ರೆಸ್ಪೆಕ್ಟ್ ಮಾಡಿ ತಂದೆ ನೀವು ಒಳ್ಳೆ ಸ್ಥಾನದಲ್ಲಿ ಅಪ್ಪಿಸ್ತಲಿಕ್ಕೆ ಅಧಿಕಾರದಲ್ಲಿ ಇದೀರಾ ನೀವು ನಿಮಗೆ ಅಧಿಕಾರ ನಿಮ್ಗೆ ಸಲ್ಲುತ್ತೆ ನೀವ್ ನೀವೊಬ್ರೆ ದೇವರ ಪವಿತ್ರ ಸಭೆಗೆ ಅಧಿಕಾರ ಒಗಿಸುವ ಯೋಗ್ಯರಾಗಿದ್ದೀರಾ ಅಲ್ವಾ ನೀವು ದೃಢವಾಗಿದ್ರೆ ಮಾತ್ರ ಸಭೆ ಬೆಳೆಯುತ್ತೆ ಬೇರೆ ಎಲ್ರು ಕೂಡ ನಿಮಗೆ ಅಧೀನವಾಗಿರ್ಬೇಕು ಆ ನೀವು ಕೂಡ ನೀವೇನಾಗಿದ್ರ ಅಂದ್ರೆ ಒಂದು ಒಳ್ಳೆ ಇದ್ದೀರಾ ಪ್ರತಿಯೊಬ್ರು ನಿಮ್ಮ ವಿಷಯಕ್ಕೆ ಕೇಳಿ ನಡ್ಬೇಕು ಯಾಕಂದ್ರೆ ನೀವು ಅಪೋಸ್ತಲ ಸಿದ್ಧಾಂತವನ್ನ ನೀವು ಫಾಲೋ ಮಾಡ್ತಾ ಇದ್ರ ಅನ್ನೋಂತ ನೋಡಿ ಈಗ ಓದಿದ್ವಲ್ಲ ತುಂಬಾ ಪಾಯಿಂಟ್ ಇದೆ ಮೇಲೆ ಗೊತ್ತಾಯ್ತು ಗೊತ್ತಾಗುತ್ತೆ ನಿಮ್ಗೆ ಓದ್ ಇನ್ನೊಂದ್ಸರಿ ಕೂಡ ಓದಿದ್ರೆ ಗೊತ್ತಾಗುತ್ತೆ ಆ ರೀತಿಯಾದಂತ ಒಂದು ವಿಷವನ್ನ ಏನ್ ಮಾಡ್ತಾರಂದ್ರೆ ಅಫಿಶಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂದ್ರೆ ಒಂದು ಸರ್ಕಾರ ಗೌರ್ಮೆಂಟ್ ಇಂದ ಒಂದು ಗೌರ್ಮೆಂಟ್ ಒಬ್ಬರಿಗೆ ಆರ್ಡರ್ ಕೊಟ್ರೆ ಹೆಂಗಿರುತ್ತೆ ಅವರಿಗೆ ಒಂದ್ ರೈಟ್ಸ್ ಕೊಟ್ರೆ ಹೆಂಗಿರುತ್ತೆ ಅದ್ ಮಾತ್ರವಲ್ಲ ಸಾರ್ವಜನಿಕವಾಗಿ ಅದನ್ನ ಪ್ರಕಟಣೆ ಮಾಡಿದ್ರೆ ಹೆಂಗಿರುತ್ತೆ ಯಾರಾದ್ರೂ ಮಾತಾಡಕಾಗುತ್ತಾ ಅಂದ್ರೆ ನೋಡ್ರಿ ಈ ರೀತಿಯಾದಂತ ಒಂದು ಅನೌನ್ಸ್ಮೆಂಟ್ ಅಲ್ಲಿ ಆಯ್ತು ಈ ಅನೌನ್ಸ್ಮೆಂಟ್ ಹೆಂಗಿದೆ ನೋಡ್ರಿ ಇದನ್ನ ನಾವ್ ಏನ್ ಅಂದ್ರೆ ಈ ಹತ್ತತ್ರ ಇದು ಐನೂರ ಮೂವತ್ತ್ ಮೂರ್ ಮೂವತ್ ನಾಲ್ಕು ಮೂವತ್ತೈದು ಈಗ ಈ ಸಮಯಗಳು ನಡೀತಾರಂತ ಘಟನೆ ಅದನ್ನ ಏನ್ ಮಾಡ್ತಾ ಇದ್ರೆ ಅಂದ್ರೆ ಇಲ್ಲಿ ಅಪೋ ನಮ್ಮ ರಜಲ್ ಬ್ರದರ್ ಏನ್ ಮಾಡ್ತಾರೆ ಯಾಕೆ ಫೈವ್ ತರ್ಟಿ ನೈನ್ ನ ತಗೊಳ್ತಾ ಇದೀವಿ ಕರೆಕ್ಟ್ ಆಗಿ ಏನ್ ನಡೆದಿಬೇಕು ಫೈವ್ ತರ್ಟಿ ನೈನ್ ಅಂತ ವಿಷಯವನ್ನ ಏನ್ ಮಾಡ್ತಾರೆ ಕೊಡ್ತಾ ಇದ್ರು ಓಕೆನಾ ಇದಿಷ್ಟು ವಿಷಯಗಳನ್ನ ನೋಡ್ಬೇಕಾದ್ರೆ ಈ ರೀತಿಯಾಗಿ ಆ ಪೋಪ್ ಸಭೆಯಲ್ಲಿ ಅಧಿಕಾರ ವರ್ಗಕ್ಕೆ ಬರೋದಕ್ಕೆ ಕಾರಣವಾಯ್ತು ಒಂದು ಅಧಿಕಾರನ ಈಗ ರೈಟ್ಸ್ ಕಿಂಗ್ ಇಂದನ ಬರ್ತಾ ಇದೆ ರಾಜನೇ ಏನ್ ಮಾಡ್ತಾ ಇದಾರೆ ಅಥಾರಿಟಿ ಕೊಡ್ತಾ ಇದ್ದಾರೆ ನೋಡಪ್ಪ ನೀವೇ ಹೆಡ್ ಎಲ್ಲಾ ಸಭೆಗಳ್ ನೀವೇ ಹೆಡ್ಡು ನೀವೇ ತಂದೆ ನಿಮ್ಮ ಮಾತ್ ಕೇಳಿದ ಪ್ರಕಾರ ಎಲ್ಲ ನಡಿಬೇಕು ಅಂದ್ರೆ ಅಧಿಕಾರನ ಅಧಿಕಾರವಾಗಿ ಹೇಳ್ದೆ ಪ್ರೀತಿಯಿಂದಾನೆ ಹೇಳ್ತಾ ಇದ್ದಾರೆ ಎಲ್ರು ಅವ್ರ ಮಾತು ಕೇಳ್ರಿ ನಡಿಬೇಕು ಅದೇ ಒಳ್ಳೇದು ಅದೇ ಎಲ್ರಿಗೂ ಒಳ್ಳೇದಾಗಿರುತ್ತೆ ಅನ್ನೋಂತ ರೀತಿಯಲ್ಲಿ ಪ್ರೀತಿಯಿಂದನೇ ಅಧಿಕಾರವನ್ನ ಕೊಡ್ತಾ ಇದ್ದಾರೆ ಹ ಎಷ್ಟು ಕುತಂತ್ರ ಎಷ್ಟು ಒಂದು ವಂಚನೆ ಒಳಡೆ ಇದೆ ಅನ್ನೋದು ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ ಓಕೆ ಹೀಗಾಗಿ ಎಲ್ಲ ವಿಷಯವನ್ನ ಏನ್ ಮಾಡ್ತಾರೆ ಹೇಳಿ ಏನ್ ಮಾಡ್ತಾರೆ ಒಂದು ಗೌರವದ ಅಧಿಕಾರವನ್ನ ಏನ್ ಮಾಡ್ತಾರೆ ಅಲ್ಲಿ ಪ್ರಚಾರ ಪಡಿಸ್ತಾರೆ ವಿಷಯವನ್ನ ನೋಡ್ತೀವಿ ಓಕೆನಾ ಸೊ ನೆಕ್ಸ್ಟ್ ಇನ್ನೊಂದು ಪತ್ರ ಒಂದಿದೆ ಅದನ್ನ ಕೂಡ ನಾವು ನೋಡೋಣ ಕಂಟಿನ್ಯೂ ಮಾಡಿ ಹಾಗೆ ಓದಿ ಮುಂದಿನ ಪತ್ರವು ಕೆಲವೊಂದು ದೃಷ್ಟಿಕೋನಗಳನ್ನು ಉಲ್ಲೇಖಿಸುತ್ತದೆ ಮತ್ತು ಅವುಗಳು ಧರ್ಮದ್ರೋಹದ ವೈಖರಿ ಹೊಂದಿವೆ ಮತ್ತು ಅವುಗಳು ಕ್ಷೋಭೆಯನ್ನುಂಟು ಮಾಡುವವುಗಳಾಗಿವೆ ಮತ್ತು ಚಕ್ರವರ್ತಿಯ ನಂಬಿಕೆಯನ್ನು ರೋಮಿನ ಸಭೆಯೊಂದಿಗೆ ಸಾಮರಸ್ಯ ಉಳ್ಳದಾಗಿ ನೀಡುತ್ತದೆ ಅದು ಈ ರೀತಿಯಲ್ಲಿ ಮುಕ್ತಾಯಗೊಳ್ಳುತ್ತದೆ ನಾವು ಈಗ ನಾಲ್ಕು ಪವಿತ್ರ ಕೌನ್ಸಿಲಿಂಗ್ಗಳ ಸಿಂಧುತ್ವವನ್ನು ಒಪ್ಪಿಕೊಳ್ಳುತ್ತೇವೆ ಅವುಗಳೆಂದರೆ ನೈಸೀರಿಯಾದಲ್ಲಿ ಸೇರಿ ಬಂದ ಮುನ್ನೂರ ಹದಿನೆಂಟು ಪವಿತ್ರ ಫಾದರ್ಗಳ ಸಭೆ ನೈಸನ್ಸ್ ಕೌನ್ಸಿಲ್ ಮತ್ತು ಈ ಪವಿತ್ರ ನಗರದಲ್ಲಿ ಕೂಡಿದ ನೂರ ನಲವತ್ತು ಫಾದರ್ ಗಳ ಸಭೆ ಕೌನ್ಸಿಲ್ ಆಫ್ ಕಾನ್ಸಿನೆಂಟ್ ನೋಪಲ್ ಎಫೆಸ್ ಮೊದಲು ಕೂಡಿದ ಪವಿತ್ರ ಫಾದರ್ಗಳ ಸಭೆ ಮತ್ತು ಚಾರ್ಲ್ ಚಾರ್ಲಿಡನ್ ನಲ್ಲಿ ಕೂಡಿ ಬಂದ ಪವಿತ್ರ ಫಾದರ್ ಗಳ ಸಭೆ ಕೌನ್ಸಿಲ್ ಆಫ್ ಚಾರ್ಲಿಡನ್ ಇದನ್ನು ನಮ್ಮ ಅಪೌಸ್ತಲಿಕ ಅಧಿಕಾರವು ಬೋಧಿಸುತ್ತದೆ ಮತ್ತು ದೃಢಪಡಿಸುತ್ತದೆ ಆದುದರಿಂದ ನಿಮ್ಮ ಅಪೌಸ್ತಲಿಕ ಅಧಿಕಾರವು ಅನುಸರಿಸುವ ಎಲ್ಲಾ ಪಾದ್ರಿಗಳು ಈ ರೀತಿಯಾಗಿ ನಂಬುತ್ತಾರೆ ಮತ್ತು ಆಯ್ಕೆ ಮಾಡುತ್ತಾರೆ ಮತ್ತು ದೃಢಪಡಿಸುತ್ತಾರೆ ನಾವು ಬಹಳವಾಗಿ ಆಶೀರ್ವದಿಸಲ್ಪಟ್ಟ ಬಿಶೋಪರುಗಳು ಹೈಪೈಟಸ್ ಮತ್ತು ಡೆಮೆಸ್ ಡಿಮೆನ್ಸ್ಟಿಸ್ ಇವರುಗಳ ಮೂಲಕ ನಿಮ್ಮ ಪ ಪವಿತ್ರತೆಯ ಗಮನಕ್ಕೆ ತರಲು ತ್ವರೆಪಡುವುದೇನೆಂದರೆ ಕೆಲವು ಸನ್ಯಾಸಿಗಳ ನೀಚತನದಿಂದ ಯಾವುದೇ ರೀತಿಯಲ್ಲಿ ನೆಸ್ಟೋರಿಯನ್ಸ್ ಎಂಬುವನ ನಾಸ್ತಿಕತೆಯ ಅನುಸಾರವಾಗಿ ನಿರಾಕರಿಸಲ್ಪಟ್ಟ ಸಿದ್ಧಾಂತಗಳನ್ನು ತಮ್ಮ ಪವಿತ್ರತೆಯಿಂದ ಮರೆ ಮಾಡಲಾಗದು ಆದುದರಿಂದ ನಮಗೂ ಮತ್ತು ಪವಿತ್ರ ನಗರದ ವಿಶ್ವಪರುಗಳಿಗೂ ಮತ್ತು ಪಿತೃ ಸಮಾನರಾದ ನಿಮ್ಮ ಸಹೋದರನಿಗೂ ಯಾಕೆಂದರೆ ಆತನು ಸಹ ಪುತ್ರರಾದ ತಮಗೆ ಅಪೌಸ್ತಲಿಕ ಅಧಿಕಾರಿಯಾದ ನಿಮ್ಮ ಆಶೀರ್ವಾದವನ್ನು ಎಲ್ಲಾ ಅಂಶ ಎಲ್ಲಾ ಅಂಶಗಳಲ್ಲೂ ಅನುಸರಿಸಬೇಕೆಂದು ತ್ವರೆಪಡುತ್ತಾ ಬರೆದಿದ್ದಾನೆ ಒಂದು ಸ್ವಲ್ಪ ನೋಡ್ಬೇಕಾರೆ ನೆಕ್ಸ್ಟ್ ಇನ್ನೊಂದು ಒಂದು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಒಂದು ಪತ್ರ ಇದೆ ಆ ಪತ್ರ ಏನಪ್ಪಾ ಅಂದ್ರೆ ಈ ಪತ್ರ ಇಲ್ಲಿ ಬಂದಿರೋದು ಸುಮ್ಮನೆ ಪತ್ರ ಅಲ್ಲ ಕೆಲವೊಂದು ಘಟನೆ ನಡೆದ ಇಲ್ಲಿ ಕೌನ್ಸಿಲ್ ಕೌನ್ಸಿಲ್ ಅಂದ್ರೆ ಏನು ಒಂದು ಆಲೋಚನಾ ಸಭೆ ಒಂದು ವಿಷಯವನ್ನ ಡಿಸೈಡ್ ಮಾಡೋಕೆ ಸಭೆ ಕೂಡಿದ್ದಾರೆ ಬಟ್ ಇಲ್ಲಿ ಕೂಡಿರೋರೆಲ್ಲ ಯಾರಪ್ಪ ಅಂದ್ರೆ ಕೂಡಿರೋರೆಲ್ಲ ಇದೇ ಮನೋಭಾವನೆ ಇರೋರು ಅರ್ಥ ಮಾಡ್ಕೊಳ್ರಿ ಮುನ್ನೂರ ಹದಿನೆಂಟರ ಪವಿತ್ರ ಪಾದ್ರಗಳ ಸಭೆ ಅಂತೆ ನೈಸ್ನ ಕೌನ್ಸಿಲ್ ಆಮೇಲೆ ಪವಿತ್ರ ನಗರದ ಕೂಡಿದಂತ ನೂರ ನಲ್ವತ್ತು ಪಾದಗಳ ಸಭೆ ಅಂತೆ ಕೌನ್ಸಿಲ್ ಆಫ್ ಕಾನ್ಸ್ಟ್ಯೂನ್ ಆಫ್ ಅಲ್ಲ ಅಲ್ಲಿ ಮೊದಲು ಕುಡಿದ ಪವಿತ್ರ ಪಾದಗಳ ಸಭೆ ಕೌನ್ಸಿಲ್ ಆಫ್ ಎಫೆಸಸ್ ಕೌನ್ಸಿಲ್ ಆಫ್ ಚಾಲ್ಸಿಡನ್ ಇದೇ ತರ ಏನ್ ಮಾಡಿದ್ರ ಅಂದ್ರೆ ಆ ಇವರೆಲ್ಲರೂ ಸಭೆ ಕೂತ್ಕೊಂಡು ಒಂದು ವಿಷಯವನ್ನ ಅಲ್ಲಿ ಸಿದ್ಧಾಂತವನ್ನ ತರ್ತಾರೆ ಅಲ್ವಾ ನೋಡ್ರಿ ಹೆಂಗಿದೆ ನೋಡ್ರಿ ಆಗಿ ಕೆಲವೊಂದು ಟೈಮಲ್ಲಿ ಸತ್ಯ ಅನ್ನೋದು ಹತ್ರ ಇರುತ್ತೆ ಸುಳ್ಳು ಸಾವಿರ ಜನ ಹತ್ರ ಇರ್ಬೋದು ಆದ್ರೆ ಸತ್ಯಕ್ಕೆ ಯಾವಾಗ್ಲೂ ಬೆಲೆ ಕೊಡ್ಬೇಕು ಸಾವಿರ ಜನ ಎಲ್ಲ ಸುಲ್ಲಾಗ್ಬಿಡುತ್ತಾ ಅಂತ ಕೇಳಿದ್ರೆ ಅವರು ಸುಳ್ಳಾಗ್ಬೋದು ದೇವ್ ಅದನ್ನು ಕೂಡ ನೋಡ್ಬೇಕು ಇಷ್ಟು ಜನ ನಂಬೋದು ಸುಳ್ಳಾಗ್ಬಿಡುತ್ತಾ ನೀವು ಒಬ್ಬರು ಹೇಳೋದ್ ಮಾತ್ರ ನಿಜವಾಗ್ಬಿಡುತ್ತಾ ಅಂತ ಕೇಳಿದ್ರೆ ಆಗಲ್ಲ ಸತ್ಯ ಯಾವಾಗ್ಲೂ ಸತ್ಯ ಅದು ಒಬ್ರ ಹತ್ರ ಇದೆಯೋ ಇಬ್ಬರ ಹತ್ರ ಇದೆಯೋ ಇಲ್ಲ ತುಂಬಾ ಲೀಸ್ಟ್ ಅವ್ರ ಹತ್ರ ಇದೆಯೋ ಅದು ಮುಖ್ಯ ಅಲ್ಲ ಸತ್ಯಕ್ಕೆ ಯಾವಾಗ್ಲೂ ಬೆಲೆ ಕೊಡ್ಬೇಕು ನೋಡಿ ಇಲ್ಲಾಗಿಲ್ಲದೇನಪ್ಪ ಅಂದ್ರೆ ಇಷ್ಟು ಮೆಜಾರಿಟಿ ಪೀಪಲ್ ಡಿಸೈಡ್ ಮಾಡ್ಬೇಕಾದ್ರೆ ಜನ ಏನ್ ಮಾಡ್ತಾರೆ ಯಾವ್ದಕ್ ಬೆಲೆ ಕೊಡ್ತಾರೆ ಈಗ ಇವರು ಈ ರೀತಿಯಾದಂತ ಒಂದು ಕೆಲಸಗಳನ್ನ ಮಾಡ್ಕೊಂಡು ಜನನ ಜನನ ಸೇರ್ಸ್ಕೊಂಡು ಅವ್ರೆಲ್ಲದೆಲ್ಲ ಕರೆಕ್ಟ್ ಇವ್ರೆಲ್ಲ ಕರೆಕ್ಟ್ ಇಷ್ಟು ಜನ ಪ್ಲಾನ್ ಮಾಡಿದ್ರೆ ಅಷ್ಟ್ ಜನ ಪ್ಲಾನ್ ಮಾಡಿದ್ರೆ ಅನ್ಕೊಂಡು ಈ ಕೌನ್ಸಿಲ್ ನ ಸ್ಥಾಪನೆ ಮಾಡಿದ್ರೆ ಯಾರಾದ್ರೂ ಮಾತಾಡಕ್ಕಾಗುತ್ತೆ ಇದ್ರಾಗ್ ನೋಡಿ ಸಭೆ ಎಷ್ಟ್ ಕಷ್ಟ ಪಟ್ಟಿರುತ್ತೆ ನೋಡ್ರಿ ಇದ್ರಲ್ಲಿ ಈ ಸ್ಥಳದಲ್ಲಿ ಯಾರಾದ್ರೂ ಒಂದ್ ಒಳ್ಳೆ ದೇವ್ರ ಮಕ್ಳು ಅಂದ್ರೆ ಸತ್ಯವನ್ನು ಯಾರಾದ್ರೂ ಆ ಸಮಯದಲ್ಲಿ ಇದ್ರೆ ಎಷ್ಟ್ ಕಷ್ಟಪಟ್ಟಿರ್ಬೋದು ಹಾ ದೇವರ ಸತ್ಯವನ್ನ ಕಾಲ ಕಾಲಲ್ಲಿ ಹಾಕಿ ಕುಳಿತಾ ಇದಾರಲ್ಲ ಇಷ್ಟು ಜನ ಅಂತ ಕೇಳ್ದಾಗ ಎಷ್ಟು ಮನಸ್ಸು ನೋವಾಗಿರ್ಬೋದು ಇದೇ ಪ್ಲಾನ್ ದೇವ್ರ ಮಕ್ಳು ನೋಡ್ಬೇಕು ಗಮನ ಗಮನದಲ್ಲಿ ಇಟ್ಕೊಬೇಕು ಯಾವಾಗ್ಲೂ ಕೂಡ ಕೆಲವಂಟೈತಿ ತಮ್ಮ ವಿಷಯ ಸರಿ ಅಂತ ಮಾಡ್ಸೋದಕ್ಕೆ ಕೆಲವರು ಏನ್ ಮಾಡ್ತಾರಂದ್ರೆ ಮೆಜಾರಿಟಿ ಪೀಪಲ್ ನ ಸೇರಿಸಿ ಅದನ್ನ ಮೆಜಾರಿಟಿ ಜನರಿಂದ ಹೇಳುವಂತ ಒಂದ್ ವಿಷಯ ಸುಳ್ಳಾಗಿದ್ರು ಕೂಡ ಜನರು ಎಷ್ಟು ಜನ ಹೇಳ್ತಾ ಇದಾರೆ ಮೆಜಾರಿಟಿ ಎಲ್ಲದನ್ನ ನಾವು ನಂಬ್ಲೇಬೇಕಂತ ಒಂದು ಹಂತಕ್ಕೆ ಬಂದ್ಬಿಡ್ತಾರೆ ಇದು ಕೂಡ ಅದೇ ಆಗಿರೋದು ಏನ್ ಮಾಡ್ತಾರಂದ್ರೆ ಓದಿದ್ವಿ ಇಷ್ಟ ಎಷ್ಟೊಂದು ಪಾಯಿಂಟ್ ಇದೆ ಅದ್ರ ಬಗ್ಗೆ ತುಂಬಾ ಸವಿಸ್ತರವಾಗಿ ಮಾತಾಡಂತ ನೆಸೆಸಿಟಿ ಇಲ್ಲ ಸಿಂಪಲ್ ಆಗಿರ್ಬೇಕಾದ್ರೆ ಈ ಒಂದು ಸಿದ್ಧಾಂತವನ್ನ ತರಬೇಕು ಬೈಬಲ್ ನ ಕ್ಲೋಸ್ ಮಾಡ್ಬೇಕು ಮನುಷ್ಯ ಮಾತ್ರದಿಂದ ಬಂದಂತ ಬೋಧನೆಗಳ ಸಿದ್ಧಾಂತಕ್ಕೆ ತರಬೇಕು ಬೈಬಲ್ ಇಲ್ವೇ ಇಲ್ಲ ಸತ್ಯವೇದಕ್ಕೆ ಪ್ರಾಮುಖ್ಯತೆ ಇಲ್ಲ ಸತ್ಯ ಒಂದೇ ಇರೋದು ಸತ್ಯವೇದ ಇದೆ ಆದ್ರೆ ಸತ್ಯವೇದ ಎಲ್ಲೂ ಕೂಡ ಅದ್ರ ಬೆಲೆ ಇರ್ಬಾರ್ದು ನಾವು ಏನು ಸಿದ್ಧಾಂತ ತರ್ತೀವೋ ಅದ್ರೇ ನೀವೆಲ್ಲ ಫಾಲೋ ಮಾಡ್ಬೇಕು ನಾವು ತುಂಬಾ ಸ್ಟಡಿ ಮಾಡಿದ್ವಿ ತುಂಬಾ ಓದಿದ್ವಿ ಬೈಬಲ್ ನ ಮುಂದಿಟ್ಬ್ರಿ ನಾವು ತುಂಬಾ ನಿಮ್ಗೆ ಅರ್ಥವಾಗ ರೀತಿಯಲ್ಲಿ ಬರ್ತಿಟ್ಟಿದೀವಿ ಅದನ್ನ ಫಾಲೋ ಮಾಡಿ ಅನ್ನೋಂತ ಒಂದ್ ವಿಷಯಕ್ಕೆ ಈ ಎಲ್ಲ ಕೌನ್ಸಿಪ್ಟ ಬಂದ್ರು ನೋಡ್ರಿ ಹೆಂಗಿರ್ಬೇಕು ಅಲ್ವಾ ಅದ್ರಿಂದ ಏನಾಯ್ತು ಅಂದ್ರೆ ಈ ನಿಜವಾಗ್ಲೂ ದೇವರ ಸತ್ಯ ಏನಾಯ್ತು ಅಂದ್ರೆ ಅಲ್ಲಿ ಕಾಳಿ ಕಾಲಲ್ಲಿ ಹಾಕಿ ತುಳಿಯಲ್ ಬರ್ತಾ ಇದೆ ರೀತಿಯ ಸರಸ್ವರಿ ಇದೆಲ್ಲ ಕೂಡ ಆ ಬಿಗಿನಿಂಗ್ ಸ್ಟೇಜ್ ಹೇಗೆ ಆಂಟಿ ಬೆಳವಣಿಗೆ ಬರುತ್ತೆ ಅಂತ ವಿಷಯವನ್ನ ನೋಡ್ತೀವಿ ಈಗ ಏನಾಯ್ತು ಅಂದ್ರೆ ಆ ಪತ್ರದಲ್ಲಿ ಇಂತ ವಿಷಯಗಳನ್ನ ಬರ್ದೇನ್ ಮಾಡ್ತಾರೆ ಅದು ಎಲ್ಲಾ ಸಭೆಗಳು ಏನಾಗುತ್ತೆ ಅದು ಹೋಗುತ್ತೆ ಅನ್ನೋ ವಿಷಯವನ್ನು ನೋಡ್ತೀವಿ ಕಂಟಿನ್ಯೂ ಮಾಡಿ ಅಲ್ಲಿಂದ ಅದೇನಂದ್ರೆ ಬೇರೆ ಯಾರಾದ್ರೂ ಹೋಗ್ತೀರಾ ಒಂದು ಪತ್ರವನ್ನು ಬರೆಯುವಂತೆ ತಮ್ಮ ಪಿತೃ ಆಧಾರವನ್ನು ಬಯಸುತ್ತೇವೆ ಬೇಡಿಕೊಳ್ಳುತ್ತೇವೆ ಅದೇನೆಂದರೆ ನಿಮ್ಮ ಪವಿತ್ರತೆ ಯಾವುದು ಪ್ರತಿಷ್ಠೆ ಹೊಂದಿದೆಯೋ ಅದನ್ನು ಅರಿಕೆ ಮಾಡುವವರನ್ನು ಅಂಗೀಕರಿಸುತ್ತದೆ ಮತ್ತು ಯಹೂದಿ ಮಾದರಿಯಲ್ಲಿ ನಿಜವಾದ ನಂಬಿಕೆಯನ್ನು ಅಲ್ಲಗಳೆದು ನಾಸ್ತಿಕತೆಯನ್ನು ಪ್ರದರ್ಶಿಸುವ ಧೈರ್ಯ ಮಾಡಿದವರನ್ನು ಖಂಡಿಸುತ್ತದೆ ಎಂಬುದನ್ನು ನೀವು ನಮಗೆ ಪ್ರಕಟಿಸಬೇಕು ಈ ರೀತಿಯಲ್ಲಿ ನಿಮ್ಮೆಲ್ಲರ ಬಗ್ಗೆ ಮತ್ತು ನಿಮ್ಮ ಎಲ್ಲ ಅಧಿಕಾರ ಸ್ಥಾನದ ಅಧಿಕಾರಗಳ ಬಗ್ಗೆ ಇರುವ ಪ್ರೀತಿಯು ಹೆಚ್ಚಾಗಿ ಬೆಳೆಯುತ್ತದೆ ಮತ್ತು ಗೊಂದಲಕ್ಕೀಡಾಗಿದ್ದ ಪವಿತ್ರ ಸಭೆಗಳ ನ್ಯೂನ್ಯತೆಯು ನಿಮಗಾಗಿ ಕಾಪಾಡಲ್ಪಡುತ್ತದೆ ಯಾಕೆಂದರೆ ನಿಮ್ಮ ಮೂಲಕ ಎಲ್ಲ ಹೆಚ್ಚು ಆಶೀರ್ವದಿತ ಬಿಷೋಪರುಗಳು ನಿಮ್ಮ ಪವಿತ್ರತೆ ನಿಷ್ಠಪಟ್ಟ ಸಿದ್ಧಾಂತವನ್ನು ಕಲಿತಿರುತ್ತಾರೆ ಅದರ ಅಂಶಗಳನ್ನು ನಿಮಗೆ ಉಲ್ಲೇಖಿಸಲಾಗಿದೆ ನಾವೀಗ ನಿಮ್ಮ ಆಶೀರ್ವಾದ ಆಶೀರ್ವಾದತೆಯಿಂದ ನಮಗಾಗಿ ಪ್ರಾರ್ಥಿಸುವಂತೆ ನಮಗೆ ಪರಲೋಕದ ರಕ್ಷಣೆಯನ್ನು ಒದಗಿಸಿ ಕೊಡುವಂತೆ ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇವೆ ನೋಡಿದ್ರ ಯಾವ ರೀತಿ ತಂದ್ರು ಅಂದ್ರೆ ಈ ಕ್ರೀಡ್ನ ಇದು ಒಂದು ಏನಂತಾರೆ ನಂಬಿಕೆ ಪ್ರಮಾಣ ಇರ್ಬೋದು ಅವ್ರು ಅವರು ಕೌನ್ಸಿಲ್ ಅಲ್ಲಿ ಮಾಡಿದಂತ ಒಂದು ವಿಷಯ ಇರ್ಬೋದು ಈ ಕೌನ್ಸಿಲ್ ಎಲ್ಲ ಏನಪ್ಪಾ ಅಂದ್ರೆ ಒಂದು ಸಿದ್ಧಾಂತನ ತರ್ತಾರೆ ಒಂದು ಕ್ರೀಡ್ ತರ್ತಾರೆ ಇದೇ ತತ್ವ ಇದನ್ನೇ ಫಾಲೋ ಎಲ್ರು ಇದೇ ಆಚರಣೆ ಇರುತ್ತೆ ಇದೇ ಒಂದು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಟ್ರೀಟ್ ಕೂಡ ಓಡಾ ಬರುತ್ತೆ ಪ್ರೀತಿಯ ಸೌಲಭ್ಯ ಇದೆ ಟ್ರೀಟ್ ಕೂಡ ಓಡಾಡ ಎಂಟ್ರಾಗುತ್ತೆ ಪ್ರಯತ್ವ ಅನ್ನೋ ವಿಷಯ ಕೂಡ ಏನಾಗುತ್ತೆ ಈ ಕಾಲ ಸಮಯದಲ್ಲಿ ಬಂದಿರುತ್ತೆ ಅಲ್ವಾ ಹಾಗಾಗಿ ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡಿ ಒಂದೇ ಒಂದು ಎಲ್ಲಾರು ಕೂಡ ಬೈಬಲ್ ನ ಓದ್ಕೊಂಡು ಕುತ್ಕೊಳ್ಳಲ್ಲ ಈ ಕ್ರೀಡ್ ಏನಿದೆ ಅದೇ ನೋಡಿ ನಾವು ಮರಿಯನ್ನ ಆರಾಧಿಸಬೇಕು ಯೇಸ್ ಕ್ರಿಸ್ತನ ಆರಾಧಿಸ್ಬೇಕು ಯೇಸ್ ಕ್ರಿಸ್ತನೋ ಏನಾಗಿದ್ರೆ ದೇವರು ಮರಿಯಮ್ಮನೋ ದೇವರು ಆ ತ್ರೇಯಕತ್ವನು ಇದೆ ತಂದೆ ಇದಾರೆ ಮಗ ಪರಿಶುದ್ಧಾತ್ಮ ಹಿಂಗೆ ಏನ ಏನೆಲ್ಲಾ ಇದೆಯೋ ಇವರೆಲ್ಲ ಈ ಸಿದ್ಧಾಂತವನ್ನ ತಂದ್ಬಿಟ್ಟಿದ್ದಾರೆ ಇನ್ ಮುಂದೆ ಇವ್ರೇನ್ ತಂದಿದಾರೋ ಅವರೇ ಎಲ್ರು ಫಾಲೋ ಮಾಡಿದ್ರು ಇವ್ರು ಇದಾರೋ ಇರಲ್ವೋ ಇವ್ ತಂದಿರೋ ಸಿದ್ಧಾಂತನ ಅಲ್ಲಿ ಏನ್ ಮಾಡ್ತಾರೆ ದೃಢ ಮಾಡ್ಬಿಡ್ತಾರೆ ರೋಮನ್ ಕ್ಯಾತ್ಲಿಕ್ ಸಭೆಯಲ್ಲಿ ಇದೇ ಬಿಗಿನಿಂಗ್ ಅಲ್ಲಿ ಆಗಿರುವಂತ ವಿಷಯ ಅಲ್ವಾ ಇವರೆಲ್ಲ ತಂದಿರೋ ವಿಷಯವನ್ನ ಯಾರು ಅಲ್ಲೆ ಆಗಿಲ್ಲ ಯಾರು ಇದಕ್ಕೆ ಸಪೋರ್ಟ್ ಮಾಡ್ತಾರೋ ಅವ್ರು ನಮ್ ಕಡೆ ಇರ್ತಾರೆ ಯಾರು ಸಪೋರ್ಟ್ ಮಾಡಲು ನಮ್ಗೆ ಅಪೋಸಿಟ್ ಆಗಿರ್ತಾರೆ ಇನ್ನ ಕೆಲವೊಂದ್ ಟೈಮಲ್ಲಿ ಈ ಒಂದ್ ವಿಷಯ ಹೇಳ್ತಾರೆ ಯಹೂದಿ ಮಾದರಿ ಇಲ್ಲಿ ನಿಜವಾದ ನಂಬಿಕೆಯನ್ನು ಅಲ್ಲೇ ಗೆಲ್ಲೋದು ನಾಸ್ತಿಕತೆಯನ್ನು ಧೈರ್ಯ ಮಾಡಿದವರನ್ನು ಗಂಡಿ ಅಂತ ಹೇಳ್ತಾರೆ ಅಂದ್ರೆ ಏನಕ್ಕೆ ವಿಷಯ ಹೇಳ್ತಾ ಅಂದ್ರೆ ಯಹೂದಿಗಳು ಯೇಸ್ ಕಿಸ್ತನ ಅಂಗೀಕರಿಸಿಲ್ಲ ಯಾರು ನಮ್ಮ ಬೋಧನೆ ಅಂಗೀಕರಿಸಲು ಅವ್ರು ಯಹೂದಿಗಳ ತರ ಇರ್ತಾರೆ ಅನ್ನೋ ವಿಷಯವನ್ನ ಇದ್ ಮಾಡ್ತಾರೆ ಯೇಸು ಕೃಷ್ಣ ಯಹೂದರು ಶಿಲೆಬೇಲಿ ಹಾಕಿದ್ರು ನಾವ್ ಆ ರೀತಿ ಮಾಡ್ಬಾರ್ದು ಅವ್ರ ಆ ರೀತಿ ಮಾಡಿದ್ದು ಅವ್ರೇನ್ ಮಾಡಿದ್ರು ಆ ದೇವರ ವಿರುದ್ಧವಾಗಿ ಕೆಲಸವನ್ನು ಮಾಡಿದ್ರು ದೇವರ ವಿಷಯಗಳನ್ನ ನಮ್ದೇ ಹೋದ್ರು ಆ ರೀತಿ ನಾವು ಮಾಡದೆ ನಾವು ಕೊಡುವಂತ ಕ್ರೀಡ್ನ ನಂಬೋರಾಗ್ರಿ ನೀವು ನಾವ್ ಕೊಡುವಂತ ಸಿದ್ಧಾಂತವನ್ನ ನಂಬ್ರಿ ಇಷ್ಟು ಜನ ಕುತ್ಕೊಂಡ್ ಮಾಡಿದ್ರಲ್ವಾ ಇಷ್ಟು ಜನ ಕುತ್ಕೊಂಡ್ ಬರ್ದಿದ್ರಲ್ವಾ ಬಿಡುತ್ತಾ ಎಲ್ರು ಕೂಡ ಇದನ್ನೇ ನಂಬೇಕು ಎಲ್ರು ಇದಕ್ಕೆ ಬೆಲೆ ಬೆಲೆ ಕೊಡ್ಬೇಕು ಇದನ್ನ ಇದೇ ಪ್ರಧಾನಿವಾಗಿರ್ಬೇಕು ಆದ್ರಿಂದ ಯಾವಾಗ ನೀವ್ ಇದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡ್ತಿರೋ ನೀವೆಲ್ರು ಕೂಡ ತುಂಬಾ ಒಳ್ಳೆ ಸ್ಥಾನದಲ್ಲಿ ಬೆಳಿತೀರಾ ಪವಿತ್ರದಲ್ಲಿ ಬೆಳಿತೀರಾ ಪರಿಶುದ್ಧವಾಗಿರ್ತೀರಾ ದೇವ್ರ ಮುಂದೆ ತುಂಬಾ ಒಳ್ಳೆ ರೀತಿಯಾಗಿ ನೀವ್ ಬೆಳೆದು ಏನಾಗ್ತೀರಾ ಪರಲೋಕ ರಕ್ಷಣೆ ನಿಮ್ಗೆ ಏನಾಗುತ್ತೆ ನಿಮ್ಗೆ ಸಿಗುತ್ತೆ ಈ ರೀತಿಯಾದಂತ ವಿಷಯ ನಿಮ್ಗೆ ಫಾಲೋ ಮಾಡ್ರಿ ಅಂತ ವಿಷಯವನ್ನ ಏನ್ ಅಂದ್ರೆ ಬರೀತಾರೆ ಪ್ರೀತಿ ನಾವು ಮುಕ್ಸನ ಇದನ್ನ ಇಲ್ಲಿ ನಿಲ್ಸೋಣ ಗಮನದಲ್ಲಿ ಇಟ್ ನೋಡ್ರಿ ಯಾವಾಗ ಸತ್ಯ ಮಾತ್ರ ಇಲ್ಲದೆ ಗಮನಿಸ್ತಾ ಇದೀರಾ ಯಾವಾಗ ಸತ್ಯದ ವಿಷಯಗಳಿಲ್ಲದೆ ಬೇರೆ ಎಷ್ಟೇ ಒಳ್ಳೆ ಆಲೋಚನೆ ಬಂದ್ರು ಅದು ಸುಳ್ಳು ಸತ್ಯದ ಆಧಾರವಿಲ್ಲದೆ ಬರುವಂತ ಎಷ್ಟೇ ಒಳ್ಳೆಯ ತುಂಬಾ ಸ್ಪೆಷಲ್ ಆಗಿ ತುಂಬಾ ಅಂಗೀಕರಿಸಲ್ಪಡುವಂತ ವಿಷಯಗಳು ಎಷ್ಟೇ ಇದ್ರು ಕೂಡ ಅದು ಸುಳ್ಳು ಸತ್ಯಕ್ಕೆ ವಿರುದ್ಧವಾದದ್ದು ಕೇಳೋದಕ್ಕೆ ತುಂಬಾ ಚೆನ್ನಾಗಿರ್ಬಹುದು ಸಿದ್ಧಾಂತವನ್ನ ಅನುಸರಿಸೋದಕ್ಕೆ ತುಂಬಾ ಪ್ರಯೋಜನವಾಗ ಇರಬಹುದು ನಮಗೆ ತುಂಬಾ ಈಸಿಯಾಗಿ ಆಗಿರ್ಬಹುದು ನಾವು ಅದನ್ನ ಫಾಲೋ ಮಾಡೋದು ತುಂಬಾ ಕಷ್ಟ ಇಲ್ಲದೆ ಇರಬಹುದು ಹಾಗಂತ ಅದು ಸರಿ ಅಂತ ಹೇಳಕ್ ಆಗಲ್ಲ ಅದು ಸುಳ್ಳು ಇಲ್ಲಿ ಅದೇ ಆಗಿದೆ ದೇವರ ವಾಕ್ಯ ಬೈಬಲ್ ಕ್ಲೋಸ್ ಆಯ್ತು ಬಿಷಪ್ ಫಾದರ್ ಅನ್ನುವಂತವರ ಸಿದ್ಧಾಂತ ಅವರೆಲ್ಲ ಕುತ್ಕೊಂಡು ಮಾತಾಡಿ ಏನ್ ಮಾಡಿದ್ರೆ ಅದನ್ನ ಸಿದ್ಧಾಂತವಾಗಿ ತಂದ್ಬಿಟ್ರು ಜನ್ರ ಮುಂದೆ ಇನ್ ಬೋಧಿಸಲ್ಪಡೋದು ಅದೇ ಜನರು ಕೇಳೋದು ಅದೇ ಎಲ್ರು ಅಂಗೀಕರಿಸೋದೇ ಅದೇ ಸತ್ಯದ ಮಾತಿಗೆ ದೇವರ ವಾಕ್ಯಕ್ಕೆ ಬೆಲೆ ಇಲ್ಲ ಓಕೆ ನೋಡ್ರಿ ಇವ್ರ ಅಧಿಕಾರ ಮಾಡ್ಬೇಕು ಇವ್ರಿಷ್ಟ ಬಂದಂಗೆ ಆಳ್ವಿಕೆ ಮಾಡ್ಬೇಕಂದ್ರೆ ಬೈಬಲ್ ನಲ್ಲಿ ಇರಬಾರ್ದು ಇವ್ರಿಷ್ಟ ಬಂದಂಗೆ ರೂಲ್ ಮಾಡ್ಬೇಕು ಅಂದ್ರೆ ಇವ್ರದೇ ಆದಂತ ಸಿದ್ಧಾಂತ ಮಾತ್ರ ಇರಬೇಕು ಜನರಿಗೆ ಆ ಸಿದ್ಧಾಂತದ ಮೂಲಕ ಏನನ್ನ ತಿಳ್ಸ್ಕೊಳ್ಬೇಕಂದ್ರೆ ಹೌದಪ್ಪ ಅದೇನ್ ಬರೀಲ್ಪಟ್ಟಿದ್ ಅದನ್ ಪ್ರಕಾರ ಮುಗಿಸ್ಕೊಡ್ತೀನಿ ಸಾವ್ರೆ ಮೀಟ್ ಮಾಡ್ಕೊಳ್ ಅದೇನ್ ಬರ್ದಿದ್ದಾರೆ ಅದೇನ್ ಪ್ರಕಾರ ಮಾಡ್ತಾ ಇದಾರೆ ಇವರು ಅವ್ರೇನ್ ತಪ್ಪು ಮಾಡ್ತಾ ಇಲ್ವಲ್ಲ ಪೋಪೋ ಅವರು ನೋಡ್ರಿ ರೊಮನ್ ಕೆತ್ ನೀವು ಕ್ರೀಟ್ ತಗೊಳ್ರಿ ಬ್ರದರ್ ಅದನ್ನೆಲ್ಲ ಬರ್ದಿರೋದು ಹಂಗೆ ಅದನ್ನೇ ಅವ್ರು ಮಾಡ್ತಾ ಇರೋದು ಯಾರು ಬರ್ದಿದ್ದು ಅದನ್ನೆಲ್ಲ ದೇವ್ರು ಬರ್ಕೊಟ್ರಾ ಅಪೋಸ್ತಲ್ ಬರ್ಕೊಟ್ರಾ ಇಲ್ಲ ಕ್ರಿಸ್ತನ ಪ್ರೀತಿ ಮನುಷ್ಯದ ಬೋಧನೆಗಳದು ಮನುಷ್ಯರು ತನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ ಸತ್ಯವನ್ನ ತಿರುಚಿ ತಮ್ಮ ತಮಗೆ ಹೇಗೆ ಅನುಕೂಲವಾಗುತ್ತೋ ತಮಗೆ ಇಷ್ಟವಂತ ಒಂದ ರೀತಿಯಲ್ಲಿ ಅದನ್ನ ಏನ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡ್ಬಿಟ್ಟಿದಾರೆ ಒಂದು ಸಿದ್ಧಾಂತವನ್ನ ಅಲ್ವಾ ಇದನ್ನ ಸಿದ್ಧಾಂತ ಮಾಡಿ ನೋಡಿ ಏನು ಏನಂತ ಪರಿತಾದ್ರೆ ಆ ನಾವೀಗ ನಿಮ್ಮ ಆಶೀರ್ವಾದತೆಯಿಂದ ನಮಗಾಗಿ ಪ್ರಾರ್ಥಿಸುವಂತೆ ನಮಗೆ ಪರಲೋಕ ರಕ್ಷಣೆಯನ್ನು ಒದಗಿಸಿಕೊಳ್ಳುವಂತೆ ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇವೆ ಆಹಾ ಏನ್ ಪ್ರಾರ್ಥನೆ ನೋಡ್ರಿ ಈ ಸಿದ್ಧಾಂತ ನಾವು ಫಾಲೋ ಮಾಡೋದು ಅದನ್ನ ಪರಿಶುದ್ಧರಾಗಿರ್ತೀವಿ ನಾವೆಲ್ಲರೂ ಒಟ್ಟಿಗಿರ್ತೀವಿ ಐಕ್ಯದಲ್ಲಿ ಇರ್ತೀವಿ ಪರಲೋಕ ರಕ್ಷಣೆ ಹೊಂದ್ತೀವಿ ಅನ್ನೋಂತ ಭಾವನೆ ನೋಡ್ರಿ ಎಷ್ಟು ತಪ್ಪಾದ ಭಾವನೆ ಎಷ್ಟು ಸುಳ್ಳಾದ ಭಾವನೆ ಕ್ರಿಸ್ತನ ಪ್ರೀತಿಯ ಸರಸವರಿ ಆದ್ರೆ ಇವ್ರು ಬಂದಂತ ಸಿದ್ಧಾಂತದಲ್ಲಿ ಯಾವುದು ಸತ್ಯವೇದ ವಾಕ್ಯಕ್ಕೆ ಸಂಬಂಧಪಟ್ಟ ವಿಷಯನೇ ಇಲ್ಲ ವಾಕ್ಯ ಆಧಾರವಾಗಿ ಯಾವ್ದಿಲ್ಲ ಅವ್ರ ಅವ್ರ ಅವ್ರಿಗೆ ಏನ್ ಸರಿ ಅನ್ಸುತ್ತೋ ಅದ್ ಮಾತ್ರ ಬರೋದು ಆದ್ರೆ ಹೆಸರಿಗೆ ಕ್ರೈಸ್ತರು ಹೊರಡಿರೋದಲ್ಲ ಸತ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳಲ್ಲ ಕೊನೆಯದಾಗಿ ಏನ್ ಹೇಳ್ತೀನಿ ಅಂದ್ರೆ ಇದೇ ಸುಳ್ಳಾದ ಬೋಧನೆಗೆ ಆರಂಭ ಇದೇ ಆಂಟಿ ಕ್ರೈಸ್ಟ್ ನ ಬಿಗಿನಿಂಗ್ ಅಲ್ವಾ ಮುಂದೆ ಬರುವಂತ ದಿನಗಳಲ್ಲಿ ಏನ್ ನಡೆಯಿತು ಅನ್ನೋ ವಿಷಯವನ್ನು ಏನ್ ಮಾಡಣ ಕಂಟಿನ್ಯೂ ಆಗಿ ನೋಡೋಣ ದೇವರು ಈ ಪಾಠವನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿ ಮುಗಿಸ್ ಮದ್ಲು ಇರುವಂತ

ಅಗಮ್ಯವಾದ ಬೆಳಕಿನಲ್ಲಿ ನಿತ್ಯ ನಿರಂತರ ವಾಸ ಮಾಡುವ ನಮ್ಮ ಸ್ವರ್ಗೀಯ ತಂದೆಯ ದೇವ್ರೆ ಅದು ವೇಳೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುವ ಸ್ವಾಮಿ ಹೌದು ದೇವ್ರೆ ನಾವು ಅಲ್ಪರು ಅಯೋಗ್ಯರು ಮಣ್ಣು ದೂಳಾದ ನಮ್ಮನ್ನ ಸ್ವಾಮಿ ಸ್ವರ್ಕೀಯ ಜನರನ್ನಾಗಿಸಲಿಕ್ಕೆ ಹಂಬಲಿಸುವ ಸ್ವಾಮಿ ನೀವು ಮಾಡಿದ ಮಹತ್ವಾಗಗಳಿಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತವೆ ನೀವು ತೋರಿಸಿದ ಮಹಾ ಪ್ರೀತಿಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುವ ಸ್ವಾಮಿ ಅಷ್ಟು ಮಾತ್ರವಲ್ಲದ ದೇವರೇ ನಮ್ಮನ್ನ ಕ್ರಿಸ್ತನ ಸ್ವಾರೂಪದಲ್ಲಿ ಬೆಳೆಸಲಿಕ್ಕೆ ಬೇಕಾಗಿರುವಂತ ಮೂಲ್ಯವಾದ ಆಹಾರಗಳನ್ನ ಘನವಾದ ಆಹಾರಗಳನ್ನು ಕೊಟ್ಟು ನಡೆಸುವುದರ ಕೃತಜ್ಞತೆ ವಾಕ್ಯಗಳನ್ನ ಹಂಚಿಕೊಂಡ ಸೋದರ ಹೆಚ್ಚು ನಿಮ್ಮ ಸೇವೆಯಲ್ಲಿ ನಡೆಸಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ದೇವ್ರೆ ಈ ದಿನದ ಪಾಠ ಶೀರ್ಷಿಕೆಯನ್ನು ನೋಡುವಾಗ ದೇವ್ರೆ ನಿನ್ನ ರಾಜ್ಯವು ಬರಲಿ ಹೌದು ಸ್ವಾಮಿ ನಿಮ್ಮ ರಾಜ್ಯವು ಬರಲಿ ಎಂಬುದಾಗಿ ನಾವು ನಿರೀಕ್ಷೆ ಮಾಡುವಾಗ ಸ್ವಾಮಿ ಅದರಲ್ಲಿ ಓಡುವ ನಮ್ಮ ಓಟಗಳಲ್ಲಿ ತಲೆದೋರುವ ಪ್ರತಿಯೊಂದು ಶೋಧನೆಗಳನ್ನು ಜಯಿಸಿಕೊಳ್ಳಿ ಶಕ್ತಿಯನ್ನು ಕೊಟ್ಟು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಪ್ರತಿಯೊಬ್ಬರು ನೀವು ಆಶ್ವಶ್ರಿ ಗುರು ಸ್ವಾಮಿ ಇನ್ನು ಹೆಚ್ಚೆಚ್ಚಾಗಿ ದೇವರೇ ನಿಮ್ಮ ವಾಕ್ಯಗಳನ್ನು ನಾವು ದಾನಿಸುವಂತೆಯೂ ಅದನ್ನು ಕೈಗೊಂಡು ನಡೆಯುವಂತೆಯೂ ಗ್ರೂಪ್ ಪೇಟಿಂಗ್ ನಡೆಸಿ ಎಂಬುದಾಗಿ ಪ್ರಾರ್ಥಿಸುತ್ತ ಸ್ವಾಮಿ ಸಕಲ ಧನಮಾನ ಮಹಿಮೆಗಳನ್ನ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತ ನಮ್ಮ ರಕ್ಷಕ ನೋಡಿ ಇವನಾದ ಪ್ರೀಯಿಸುವ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ಸ್ವರ್ಗೀಯ ತಂದಿ ಮೈ मैं थैंक यू कृष्ण लिपिंग थैंक यू गुरुदेव के नमस्ते नरेंद्र जी ने मेरा नमस्ते दिया थैंक यू गुरु जी नमस्ते नमस्कार गोकुल नमस्ते रज नमस्ते 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 सभी को नमस्ते सभी को नमस्ते brother नमस्ते को नमस्ते 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 brother नमस्ते brother नमस्ते brother